ಪ್ರಿಯ ವೀಕ್ಷಕರೇ, ಎಂದಿನಂತೆ ಸುಮನಸ್ವತಿ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಪಾಲ್ಗೊಳ್ತಾ ಇದ್ದಾರೆ ಖ್ಯಾತ ಮಾನಸಿಕ ಹಾಗೂ ನರರೋಗ ತಜ್ಞರಾದ ಡಾಕ್ಟರ್ ಪಿ ಎಸ್ ಸತ್ಯನಾರಾಯಣ ರಾವ್ ಅವರು. ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಕಳೆದ ವಾರ ನಾವು ಗಂಡ ಹೆಂಡತಿಯ ಹೊಂದಾಣಿಕೆಯ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದ್ವಿ, ಆದ್ರೆ ಇನ್ನೂ ಬೇಕಾದಷ್ಟು ಪ್ರಶ್ನೆಗಳು ಪೆಂಡಿಂಗ್ ಉಳ್ಕೊಂಡಿವೆ. ಡಾಕ್ಟ್ರೆ, ಗಂಡ ಹೆಂಡತಿಯ ಹೊಂದಾಣಿಕೆಯ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕಳೆದ ವಾರ ಬಂದವು, ಹಾಗಾಗಿ ನಮ್ಮ ಬತ್ತಳಿಕೆಯಲ್ಲಿದ್ದ ಕೆಲವು ಪ್ರಶ್ನೆಗಳು ಹಾಗೆ ಉಳ್ಕೊಂಡ್ವು. ಅದನ್ನ ಈ ಎಪಿಸೋಡ್ ಅಲ್ಲಿ ನಾವು ಮುಂದುವರಿಸೋಣ. ಮೊದಲನೇದಾಗಿ ಡಾಕ್ಟರ್, ಹೊಂದಾಣಿಕೆ ಅನ್ನುವಂತಹ ವಿಚಾರ ಬಂದಾಗ ಯಾರಾದರೂ ಒಬ್ರು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಅನ್ನುವಂತಹ ವಿಚಾರ ಬಂದೇ ಬರುತ್ತೆ. ಗಾದೆ ಹೇಳುತ್ತೆ, ಗಂಡ ಹೆಂಡ್ರ ಜಗಳ ಉಂಡು ಮಲಗುವ ತನಕ ಅಂತ. ಆದರೆ ಅದು ಇನ್ನೂ ಮುಂದುವರಿತಾ ಹೋದರೆ ಸಮಸ್ಯೆ ಆಗಬಹುದು ಅನ್ನುವಂಥದ್ದು ಒಂದು ವಿಚಾರ. ಈಗ ಕಳೆದ ಸಂಚಿಕೆಯಲ್ಲಿ ನಾವು ಹೊಂದಾಣಿಕೆ ಸಮಸ್ಯೆ ಆದರೆ ಏನು ಮಾಡಬೇಕು, ಹಾಗೆ ಯಾರಾದರೂ ತಪ್ಪು ಮಾಡಿದರೆ ಮನಿಸುವಂತಹ ಗುಣ ಯಾರಲ್ಲಿರಬೇಕು ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆಯನ್ನು ಮಾಡಿದ್ವಿ. ಈಗ ನನ್ನ ಮುಂದಿರುವಂತಹ ಪ್ರಶ್ನೆ ಊಟದ ಆಟ ಅಂತ. ಏನಪ್ಪ ಅಂತಂದರೆ, ಇಬ್ಬರೂ ಕೂಡ ಬೇರೆ ಬೇರೆ ಮನೆಯಿಂದ ಬಂದಿರ್ತಾರೆ, ಬೇರೆ ಸಂಪ್ರದಾಯದಿಂದ ಬಂದಿರ್ತಾರೆ, ಬೇರೆ ಸಂಸ್ಕೃತಿಯಿಂದ ಬಂದಿರ್ತಾರೆ, ಬೇರೆ ಪ್ರದೇಶದಿಂದ ಬಂದಿರ್ತಾರೆ. ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಪ್ರಮುಖವಾದ ಕಾರಣ ಊಟ. ಇಂತಹ ಸಮಯದಲ್ಲಿ ಯಾರು ಅಡ್ಜಸ್ಟ್ ಜಾಸ್ತಿ ಮಾಡ್ಕೋಬೇಕು, ಇದರಿಂದ ಏನಾದರೂ ಹೆಚ್ಚು ಸಮಸ್ಯೆ ಉಂಟಾಗಬಹುದಾ? ವೆರಿ ಗುಡ್. ಅಫ್ಕೋರ್ಸ್, ನಿಮ್ಮ ಕ್ವಶನ್ನ ದಾಟಿ ನೋಡ್ಬಿಟ್ಟು ಊಟದ ನಂತರದ ಆಟ ಅಂತ ಬರುತ್ತೆ ಅನ್ಕೊಂಡೆ ನಾನು. ಸಮ ಅಲ್ಲಿಗೆ ಊಟಕ್ಕೆ ನಿಲ್ಲಿಸ್ಬಿಟ್ಟಿದ್ದೀನಿ ನೀವು ಅದನ್ನು. ಅಬ್ಸಲ್ಯೂಟ್ಲಿ ಫೈನ್. ನಾವೇನು ಮಾತಾಡಬೇಕು ಅದರ ಪೀಠಿಕೆಯನ್ನು ನೀವು ಆಗಲೇ ಹಾಕಾಗಿದೆ. ಅಂದ್ರೇನು, ಇಲ್ಲಿ ಇಬ್ಬರು ಜೊತೆಲಿರಬೇಕು ಅಂತ ಹೇಳಿದಾಗ ಬೇರೆ ಬೇರೆ ರೀತಿಯ ಅನುಭವದಿಂದ ಬಂದಿರ್ತಾರೆ, ಬೇರೆ ಬೇರೆ ರುಚಿಯನ್ನು ಸೋದಿರುವಂಥವ್ರು. ಇವಾಗ ಯಾವುದೇ ಮನೇನ ನೋಡಿ, ಇದು ಒಂದೇನಾಗ್ತದೆ ಅಂತ ಹೇಳಿದ್ರೆ, ಇವಾಗ ಮನೆಯಲ್ಲೇ ಬೆಳೀತಿರುವಂಥ ಹುಡುಗಿ ನಂತರ ಮದುವೆ ಆದ ಅಂತ ಹೇಳ್ತೀವಲ್ವಾ, ಮೋಸ್ಟ್ ಆಫ್ಲಿ ಅಲ್ಲೂ ಒಂದು ಸ್ವಲ್ಪ ಮಟ್ಟಿಗೆ ಮ್ಯಾಚ್ ಆಗ್ಬೋದು ಅನ್ನೋ ಕಾಣುತ್ತೆ. ಅದು ಬಿಟ್ಟುಬಿಟ್ರೆ ಬೇರೆ ಯಾವುದೇ ಮನೆಗಳಲ್ಲೂ ಪರಿಸ್ಥಿತಿ ಮ್ಯಾಚ್ ಆಗೋ ಚಾನ್ಸಸ್ ತುಂಬ ಕಡಿಮೆ. ಎರಡನೇದು, ಇವಾಗ ಯಾರಾದರೂ ಪ್ರೀತಿ ಮಾಡಿಬಿಟ್ಟು ಮದುವೆ ಆಗಿದಾರಂದ್ರಂತೂ ಬೇರೆ ಮತ ಬೇರೆ ವಾತಾವರಣ, ಊಟದ ಕಯಾರಿತು ಸಂಪೂರ್ಣವಾಗಿ ವ್ಯತ್ಯಾಸ ಇರುತ್ತೆ. ಅದರಲ್ಲಿ ವೆಜ್ ನಾನ್ ವೆಜ್ ಮದುವೆ ಆಗ್ತಾರೆ, ಅದಂತೂ ಇನ್ನೂ. ಇವಾಗ ಯಾರಾದರೂ ಒಬ್ರು ಅಡ್ಜಸ್ಟ್ ಆಗಲೇಬೇಕು ಅಂತ ಹೇಳಿದ್ರೆ, ಇವಾಗ ಇವಳಿಗೆ ವೆಜಿಟೇರಿಯನ್ ಅಷ್ಟೇ ಅಂತಂದ್ರೆ ಅವನು ವೆಜಿಟೇರಿಯನ್ ಆಗ್ಬೇಕಾ, ಅವನು ನಾನ್ ವೆಜ್ ಅಂತ ಹೇಳಿದ್ರೆ ಇವಳು ನಾನ್ ವೆಜ್ ಆಗ್ಬೇಕಾ, ಅರ್ಥ ಥರ ಹೇಳಿದ್ದು. ಅಫ್ಕೋರ್ಸ್ ಅಲ್ಲಿ ಸಮಥಿಂಗ್ ನಮ್ಮ ಮುಂಚೆಯಿಂದನೂ ಅಭ್ಯಾಸ ಇರಲ್ಲ, ನಾವು ಅದನ್ನ ಹೊಂದ್ಕೊಳ್ಬೇಕಾಗತ್ತೆ ಅಂತ ಹೇಳಿದಾಗ ಬಹಳಷ್ಟು ಮಟ್ಟಿನ ಹೊಂದಾಣಿಕೆ ಅವಶ್ಯಕತೆಗಳಿರ್ತವೆ. ತುಂಬ ಸರಿ ಪ್ರಾಬ್ಲಮ್ಸ್ ಬರೋದು ಈ ಹೊಂದಾಣಿಕೆ ಮಾಡ್ಕೊಳ್ಳಲ್ಲ ಅನ್ನೋ ಪ್ರಶ್ನೆಗಳಿಂದ ಅಲ್ಲ, ಬಟ್ ನಾವು ನೋಡೋಂಥ ತುಂಬ ಗಂಡ ಹೆಂಡತಿ ಜಗಳಗಳು ಅಂತ ನಾವೆಲ್ಲ ಏನು ಮಾತಾಡ್ತೀವಿ, ನಾವು ಈ ಗಂಡಸರು ನೋಡ್ಕೊಳ್ಳೋ ನಮ್ಮನೆ ಪ್ಲಸ್ ಹೆಂಗಸರು ನೋಡ್ಕೊಳ್ಳೋ ನಮ್ಮನೆ. ಇವಾಗ ಮೊನ್ನೆ ಒಂದು 2 ಡೇಸ್ ಬ್ಯಾಕ್ ಅವನು ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ದ. ಅವ್ರು ಯಾವುದೋ ಒಂದು ಟೂರಿಂದ ಬಂದು ಕತೆ ಹೇಳ್ತಾ ಇದ್ದಿದ್ದ ಪೇಷಂಟ್. ಅವ್ರು ಯಾವುದೋ ಒಂದು ಧರ್ಮಸ್ಥಳ ಟೂರ್ ಹೋಗಿದ್ರಂತ, ಮತ್ತೆ ಇಲ್ಲಿ ಹತ್ತಿರದಲ್ಲಿ ಬಂದಾಗ ಆಲ್ಮೋಸ್ಟ್ 8:30 ಆಗಿದೆ. ಇವನು ಹೇಳಿದ್ದು ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ. ಹೆಂಡತಿ ಹೇಳಿದ್ದು ಹೋಟ್ಲಿಗೆ ದುಡ್ಡು ವೇಸ್ಟ್ ಮಾಡಬೇಕು, ಮನೆಗೆ ಹೋಗ್ಬಿಟ್ಟು ಮಾಡಿದ್ರಾಗುತ್ತೆ ಅಂತ. ಸೊ ಮನೆಗೆ ಹೋಗ್ಬಿಟ್ಟು ನೀವು ಇಮ್ಯಾಜಿನ್ ಮಾಡಿ, ರೈಸು ಏನೋ ಒಂದು ಸಾಂಬಾರು ಮತ್ತೆ ಅಂತ ಭಾಳ ಸಿಂಪಲಾಗಿ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲೇನು ಸಿ, ಅವನು ಹೇಳ್ತಾ ಇದ್ದಿದ್ದು ಒಳ್ಳೆ ದೃಷ್ಟಿಯಿಂದಾನೆ. ಆ್ಯಕ್ಚುಲಿ ಟಾಯ್ಲೆಟ್ ಟಯರ್ಡ್ ಆಗಿರ್ತದೆ, ಮನೆಗೆ ಹೋಗ್ಬಿಟ್ಟು ಯಾಕೆ ಇಷ್ಟೊಂದೆಲ್ಲ ಓದಾಡ್ಬೇಕು ಅಂತ. ಬಟ್ ಹೆಂಗಸಿಗೆ ಬೆಳೆಸೋ ನಮ್ಮನೆ ಹೆಂಗಪ್ಪ ಅಂತ ಹೇಳಿದ್ರೆ, ನೀಟು ಕ್ಲೀನು, ಹೊರಗಡೆ ಊಟ ಸರಿ ಇರಲ್ಲ, ಹೊರಗಡೆ ಊಟ ಮಾಡಿದ್ರೆ ಹೊಟ್ಟೆ ಕೆಟ್ಟೋಗತ್ತಿಂದ ಅನ್ನೋದ್ರಿಂದ ಹಿಡಿದು ಹಲವಾರು ಈ ಮಡಿವಂತಿಕೆ ಬಹಳಷ್ಟು ಜಾಸ್ತಿ ಈ ಹೆಂಗಸರ ಬೆಳವಣಿಗೆ. ಕೇರ್ ಅಂತ ಹೇಳ್ಬೋದು. ಸಿ ಇಲ್ಲಿ ಇಲ್ಲಿ ವಿಚಾರ ಮಾಡಬೇಕಾಗಿರೋದು ಇಷ್ಟೇನೆ. ಇವಾಗ ಅಲ್ಲಿ ಒಂದ್ ಕಡೆ ಹೋಟ್ಲ್ ಊಟ ಮಾಡೋಣ ಅಂತಂದ ಅಂದ್ರೆ, ಒಂದು ಎಕ್ಸಾಂಪಲ್, ಒಳ್ಳೆ ಹೋಟ್ಲ್ ಹೋಗೋಣ ಅಂತ ಹೇಳಿದ್ರೆ ಮೀನಿಗಿದೆ. ಇವಾಗ ಮನೆಗೆ ಬಂದ್ಬಿಟ್ಟು
tension mal kondo, udar kondo, itu tour susta itu susta itu, nane ke udar beku, nane ke sama orang beku, kontak ke ibre komplain marter, tuh bener. See, nane itu perhatian marter itu, nanti itu right wrong dan itu ada pertanyaan berlalu. Ini important ya napa antel itu, a situation saman pada kita berlalu naya kita agak tante, asli ni loh. Tumba jagal itu berdalil no, beberapa itu jagal ada beku, kontak madu kontak value layu. ಬಹಳಷ್ಟು ಸಿಲ್ಲಿ ಅಥವಾ ಬಹಳಷ್ಟು ಸಣ್ಣ ಪ್ರಮಾಣದ ವಿಚಾರಗಳು ಸಿಕ್ಕಾಬಿಟ್ಟು ದೊಡ್ಡದು ಮಾಡ್ಕೊಂಡ್ಬಿಟ್ಟಿರ್ತಾರೆ ಪ್ರಿಸೈಡ್ಲಿ ಅದು ಪ್ರಾಬ್ಲಮ್ ಎರಡನೇದು ಸಿ ಫಾರ್ ಎಕ್ಸಾಂಪಲ್ ಇವಾಗ ಕೆಲಸ ಮಾಡ್ಕೊಂಡ್ಬರ್ತಾಳೆ ಇವನು ಕೆಲಸ ಮಾಡ್ಕೊಂಡ್ಬರ್ತಾನೆ ಇಬ್ಬರಿಗೂ ಒಳ್ಳೆ ಸಂಬಳ ಬರ್ತಾ ಇರ್ತದೆ ಬಟ್ ಅವಳು ಬೆಳಿಗ್ಗೆ 9 ಗಂಟೆಗೆ ಅಲ್ಲಿ ಡ್ಯೂಟಿಲಿ ಇರಬೇಕು ಅಂತಾರೆ ಒಂದು ಎಕ್ಸಾಂಪಲ್ ತಗೊಳ್ಳಿ ಅವಳು ಏನಿದ್ರು 8 ಗಂಟೆ ಮನೆ ಬಿಡಬೇಕಾಗತ್ತೆ ಬೆಳಿಗ್ಗೆ 5 ಗಂಟೆಗೆ ಎದ್ದುಬಿಟ್ಟು ತಿಂಡಿ ಎಲ್ಲ ಮಾಡಿಬಿಟ್ಟು ಆ ಮಧ್ಯಾಹ್ನದ ಊಟಕ್ಕೆ ಎಲ್ಲ ರೆಡಿ ಮಾಡಿಬಿಟ್ಟು ಮಕ್ಕಳಿಗೆ ಕಳಿಸೋದಕ್ಕೆಲ್ಲ ಪ್ಲಾನ್ ಮಾಡ್ಕೊಂಡು ಹೋಗಿರ್ತಾಳೆ ಮತ್ತೆ ಬಂದ್ಬಿಟ್ಟು ಮತ್ತೆ ಅಗೇನ್ ಮತ್ತೆ ಅಡುಗೆ ಮಾಡ್ತಾಳೆ ನಾವು ಎಷ್ಟೋ ಫ್ಯಾಮಿಲೀಸ್ಗಳಲ್ಲಿ ಒಂದೋ ಈ ಗಂಡಸರಿಗೆ ಅವಳಿಗೆ ಕಷ್ಟ ಆಗಿರ್ತದೆ ಅವಳಿಗೆ ರೆಸ್ಟ್ ಕೊಡಬೇಕು ಟೈರ್ಡ್ ಆಗಿ ಬಂದ್ಬಿಟ್ಟು ಮತ್ತೆ ಏನು ಅಡುಗೆ ಮಾಡೋದು ಕೂತ್ಕೊಳ್ಳೋದಾಗಲ್ಲ ಅಂತ ಇವನಿಗೆ ಗೊತ್ತಾಗಿರಲ್ಲ ಎಷ್ಟು ಒಂದು ಎರಡನೇ ಪಾಯಿಂಟು ಈ ತರ ಬಂದಾಗ ನಾನೇ ಮಾಡಬೇಕು ಈಗಾಯ್ತು ಹಾಗಾಯ್ತು ಸುಸ್ತು ಟೈರ್ಡ್ನೆಸ್ ಅದು ಇದು ಬೇಕಾದಷ್ಟು ಕಂಪ್ಲೇಂಟ್ಸ್ಗಳು ಮಾಡ್ತಾರೆ ಅರ್ಧದಲ್ಲ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಬಹಳ ಸಿಂಪಲ್ ನಮ್ಗೆ ಅನ್ಸೋದು ಏನಂತ ಹೇಳಿದ್ರೆ ಇವಾಗ ಇವಳಿಗೂ ಸಂಬಳ ಬರುತ್ತೆ ಅವನಿಗೂ ಸಂಬಳ ಬರುತ್ತೆ ತುಂಬಾ ಕಡಿಮೆ ಸಂಬಳ ಇದೆ ಹೊಂದಾಣಿಕೆ ಕಷ್ಟ ಇಲ್ಲ ಅಂದ್ರೆ ಬೇರೆ ಮಾತು ಇಬ್ಬರಿಗೂ ಕೈತುಂಬ ಸಂಬಳನೇ ಬರ್ತಾ ಇರುತ್ತೆ ಯಾರಾದರೂ ಒಬ್ಬರಿಗೆ ಇವಾಗ ಅಡುಗೆ ಮಾಡೋದು ಇಟ್ಕೊಂಡು ಅವ್ರು ಏನಾದರೂ ರೆಡಿ ಮಾಡ್ಕೊಡ್ತಾರೋ ಅಂತ ಅಂದ್ಬಿಟ್ರೆ ಈ ತಲೆನೋವುಗಳು ಅರ್ಧ ಸಾಲ್ವ್ ಆಗ್ಬಿಡುತ್ತೆ ನಾವು ಹೇಳ್ತಿರೋದು ಕೆಲಸರು ಇಟ್ಕೋಬೇಕು ಅಡುಗೆ ಮಾಡಿಸ್ಬೇಕು ಅಂತಲ್ಲ ಇವಾಗ ಪರಿಸ್ಥಿತಿನ ಅಡ್ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗತ್ತೆ ಇವಾಗ ಅವಳಿಗೂ ಬೆಳಿಗ್ಗಿಂದ ರಾತ್ರಿ ತನಕ ಕೆಲಸ ಬೆಳಿಗ್ಗೆ 5 ಗಂಟೆಗೆ ಎದ್ಬಿಟ್ಟು ಮತ್ತೆ ರಾತ್ರಿ ಮತ್ತೆ ಮಲ್ಕೊಳ್ಳೋದಕ್ಕೆ 11 ಗಂಟೆ ಆಗುತ್ತೆ ಮತ್ತೆ ಏನು ಬೆಳಿಗ್ಗೆ 5 ಗಂಟೆಗೆ ಹೇಳ್ಬೇಕು ಅವಳು ಅಂತ ಹೇಳಿದ್ರೆ ಮತ್ತೆ ಸುಸ್ತಾಗುತ್ತೆ ಟೈರ್ಡ್ ಆಗುತ್ತೆ ಕೆಲಸಗಳನ್ನ ಈಸಿ ಗೋಯಿಂಗ್ ಮಾಡ್ಕೋಬೇಕು ಎಷ್ಟು ಒಂದು ಎಕ್ಸಾಂಪಲ್ ಇವಾಗ ಇಬ್ರು ಸೇರ್ಬಿಟ್ಟು ಮಾಡೋಕ್ಕಾಗತ್ತೆ ಸಿ ಇಬ್ರು ಸೇರ್ ಮಾಡುತ್ತೆ ಸಿ ಅಲ್ಲಿ ಇಬ್ರು ಸೇರ್ ಮಾಡ್ಬಿಡ್ತಾರೆ ಅಂದ್ರೆ ಪ್ರಾಬ್ಲಮ್ ಇಲ್ಲ ಇಬ್ರು ಸೇರ್ ಮಾಡೋಕ್ಕಾಗಲ್ಲ ಸಿ ಇಬ್ರು ಸೇರ್ ತುಂಬಾ ಸೇರಿ ಮಾಡೋಕ್ಕಾಗಲ್ಲ ಇವಾಗ ಅವನು ಟೈರ್ಡ್ ಆಗಿ ಬಂದಿರ್ತಾನೆ ಒಂದ್ 10 ನಿಮಿಷ ಟಿವಿ ನೋಡೋಣ ಅಂತ ಅನ್ಸ್ಬೋದು ನಾನು ಅವ್ನು ಪರ ವಹಿಸ್ಕೊಂಡು ಮಾತಾಡ್ತೀನಿ ಅಂತ ಅನ್ಕೊಳ್ಳೋದು ಬೇಡ ಒಂದು ಎಕ್ಸಾಂಪಲ್ ಇವಾಗ ಯಾರಾದರೂ ಅಡುಗೆ ಮಾಡಿಟ್ಟಿದ್ದಾರೆ ಅಂತ ಹೇಳಿದ್ರೆ ಟೆನ್ಷನಲ್ಲಿ ಮನೆ ಒಳಗಡೆ ಇಬ್ರು ಇರೋದಕ್ಕಿಂತಲೂ ಖುಷಿಯಾಗಿ ಊಟ ಮಾಡ್ಕೊಂಡು ಸಮಾಧಾನವಾಗಿ ಇರೋದಕ್ಕೆ ಬರ್ತದೆ ಅಂತ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಫೈಂಡ್ ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್ ನಾವು ಅದನ್ನು ಸ್ವಲ್ಪ ಹುಡ್ಕೋಬೇಕಾದ್ರೆ ಅನದರ್ ಥರ್ಡ್ ಆಲ್ಟರ್ನೇಟಿವ್ ಇವಾಗ ಯಾವ್ದಾದ್ರು ಆಲ್ಟರ್ನೇಟಿವ್ ಇಬ್ಬರಿಗೆ ಎಷ್ಟು ಸಂಬಳ ಬರ್ತದೆ ಎಷ್ಟು ಉಳಿಸೋಕ್ಕಾಗತ್ತೆ ಇವಾಗ ಒಬ್ಬ ಮೇಡ್ ನಾಯ್ಕೊಳ್ತೀವಿ ಅಂದರೆ ಎಷ್ಟು ಖರ್ಚಾಗ್ಬೋದು ಸಿ ಇವೆಲ್ಲ ಒಂದು ಫ್ಯೂ ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಇರೋದ್ರಲ್ಲಿ ಎಷ್ಟು ಅಡ್ಜಸ್ಟ್ ಮಾಡ್ಕೊಳಕ್ಕಾಗತ್ತೆ ವಾಟ್ ಇಸ್ ಆಲ್ಟರ್ನೇಟಿವ್ ಅಂತೇಳಿ 1 2 3 4 5 6 ಇರ್ತಾವೆ ಆಲ್ಟರ್ನೇಟಿವ್ಸ್ ಒಬ್ಬರು ಚೂಸ್ ಮಾಡಬೇಕಾಗುತ್ತೆ ಬಟ್ ತುಂಬ ಜನ ಅದು ಮಾಡಲ್ಲ ಬಟ್ ಸಿ ನನಗೆ ತುಂಬ ಟೈರ್ಡ್ ಆಗುತ್ತೆ ನನಗೆ ತುಂಬ ಸುಸ್ತಾಗುತ್ತೆ ಅದು ಇದು ಬೇಕಾದಷ್ಟು ಬಂದು ಹೇಳ್ತಾರಲ್ವಾ ಅದ್ರ ಬದಲು ರಾದರ್ ದನ್ ಟೆಲ್ಲಿಂಗ್ ಪ್ರಾಬ್ಲಮ್ಸ್ ಟ್ರೈ ಟು ಫೈಂಡ್ ಸೊಲ್ಯೂಷನ್ಸ್ ಪ್ರಾಬ್ಲಮ್ಸ್ ಹೇಳ್ತಾ ಹೋಗೋದ್ರಲ್ಲಿ ಯಾರಿಗೂ ಯಾವುದೇ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗಲ್ಲ ಆದ್ರೆ ಮತ್ತೊಂದು ಪ್ರಶ್ನೆ ಎದುರಾಗುತ್ತೆ ಡಾಕ್ಟರ್ ಏನಂದ್ರೆ ಅಡುಗೆ ಮನೆಯ ಕೆಲಸ ಏನು ಕೆಲಸ ಅಲ್ವೇ ಅಲ್ಲ ಅನ್ನುವಂಥದ್ದು ಹೇಳಿಕೆ ಇದೆ ತುಂಬಾ ಜನ ಗಂಡು ಮಕ್ಕಳಿಗೆ ಅಡುಗೆ ಮಾಡೋದು ಅಂತ ಹೇಳಿದ್ರೆ ಅದು ಒಂದು ಕೆಲಸ ಅದು ಸಣ್ಣ ಕೆಲಸ ಅಲ್ಲ ಅದು ಏನು ಮಾಡೋ ಕೆಲಸಕ್ಕಿಂತ 2-3 ಪಟ್ಟು ಅಲ್ಲಿ ಎನರ್ಜಿ ವೇಸ್ಟ್ ಆಗುವಂಥದ್ದು ಅದಕ್ಕೆ ಟೈಮ್ ಬೇಕಾಗಿರುವಂಥದ್ದು ಸಿ ಇದನ್ನೇ ಇವಾಗ ಈ ಜನರೇಷನ್ ಏನಿದೆ ನೆಕ್ಸ್ಟ್ಗೆ ಅದು ತುಂಬ ಚೇಂಜ್ ಆಗುತ್ತೆ ಬಟ್ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನೀವು ಇಮ್ಯಾಜಿನ್ ಮಾಡಿ ನಿಮ್ಮ ಮದುವೆ ಆಗಿದ್ದಕ್ಕೆ ಅದಕ್ಕೆ ನಿಮ್ಮ ಅತ್ತೆ ಮಾವ ಅವರು ಇವರು ಅಂತ ಲೆಕ್ಕ ಆಗ್ತೀವಿ ಅಂದ್ರೆ ಅವ್ರದ್ದು ಒಂದು ಜನರೇಷನ್ ಇತ್ತು ಅಲ್ಲಿಂದ ಬಂದಿರೋದು ಅದೊಂದು ಮಟ್ಟದಲ್ಲಿತ್ತು ನೆಕ್ಸ್ಟ್ ಸೊ ಇವಾಗ ಗಂಡ ಮಗನು ಹೆಣ್ಮಕ್ಳಂಗೆನೆ ಇಬ್ರು ಈಕ್ವಲ್ಲು ಇಬ್ರು ಜವಾಬ್ದಾರಿಯನ್ನು ಕರೆಕ್ಟ್ ಆಗಿ ಹಂಚ್ಕೋಬೇಕು ಇದೊಂದು ಸ್ವಲ್ಪ ಸಣ್ಣ ವಯಸ್ಸಲ್ಲಿ ಒಂದು ಸಣ್ಣ ಸಣ್ಣ ವಿಚಾರಗಳನ್ನ ಟ್ರೈನಿಂಗ್ ಕೊಟ್ಬಿಟ್ರೆ ಪ್ರಾಬ್ಲಮ್ಸ್ಗಳು ಬರೋದೇ ಇಲ್ಲ ಬಟ್ ತುಂಬಾ ತಾಯಂದ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಗಂಡ ಮಗ ಅವನು ಅವನಿಗೆ ಇದಾಗಿ ಬೆಳೆಸ್ಬಿಟ್ಟಿರ್ತಾರೆ ಅವನ್ ಮಾಡ್ತೀನಿ ಅಂತ ಹೇಳಿದ್ರು ಮಾಡಬಾರ್ದು ನೀನು ಅಂತ ಬೆಳೆಸಿರ್ತಾರೆ ಈಗ ಮನೇನಾಗ ಒಂದು ಹುಡುಗಿ ಹುಡುಗ ಇಬ್ಬರಿದ್ದಾರೆ ಅಂತ ಹೇಳಿದ್ರೆ ಪಾತ್ರೆ ತೊಳೆಯೋದಾಯ್ತು ಕ್ಲೀನ್ ಮಾಡೋದಾಯ್ತು ಅದಾಯ್ತು ಇದಾಯ್ತು ಪ್ರತಿಯೊಂದು ಅವ್ರ ಕೈಲೇ ಮಾಡಿಸಲೇ ಬರ್ತೋ ಇವ್ನ ಕೈಲಿ ಮಾಡಿಸಲ್ಲ ಇವನೊಂದು ಕಪ್ ಎತ್ಕೊಳ್ಳೋದು ಅಲ್ಲಿ ತಂದಿಡೋದು ಅಥವಾ ಇವನ್ ನಾವು ವಾಶ್ ಬೇಸಿನ್ ಹಾಕೋದು ಅಷ್ಟು ಕೆಲಸ ನನಗೆ ಟ್ರೈನಿಂಗ್ ಕೊಟ್ಟಿರಲ್ಲ ದಟ್ ಈಸ್ ರಾಂಗ್ ಸಿ ಅದ್ರಲ್ಲೇ ಅದ್ರ ಬಗ್ಗೆ ಯಾವುದು ಅನುಮಾನ ಇಲ್ಲ
ಎಷ್ಟು ಸರಿಯಾಗುತ್ತೆ ತುಂಬಾ ಎಜುಕೇಟೆಡ್ ಇವಾಗ ಪ್ರೀತಿ ಮಾಡಿ ಮದುವೆ ಆಗೋದವ್ರೆ ಅಂತ ಟೈಮಲ್ಲೆಲ್ಲ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಗೊತ್ತಾಗಿರ್ತದೆ ಬಟ್ ಎಷ್ಟೋ ಸರಿ ಈ ಪ್ರೀತಿ ಇದು ಕುರುಡು ಅಂತಾರೆ ಇದೆಲ್ಲ ನಮ್ಗೆ ಅಡ್ಜಸ್ಟ್ ಆಗದ್ಬಿಡು ನಾವು ಮಾಡ್ಕೊಂಡು ಹೋಗ್ತೀನಿ ಬಿಡು ಅಂತ ಅನ್ಸೋದಲ್ವಾ ಬಟ್ ಲೇಟರ್ ಅದು ಮಾಡ್ಬೇಕಾದ್ರೆ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಕಷ್ಟ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ಅಫ್ಕೋರ್ಸ್ ಇನ್ನೊಂದು ಲೇಡೀಸ್ ನಾವು ತುಂಬಾ ಫ್ಯಾಮಿಲೀಸ್ಗಳು ನೋಡಿರುವಂಥದ್ದು ಏನು ಅಂತಂದ್ರೆ ಈ ಫುಡ್ ಬಗ್ಗೆ ಕ್ಯಾಲ್ಕುಲೇಷನು ನೀಟು ಕ್ಲೀನು ಇದು ಲೇಡೀಸ್ ಬಗ್ಗೆ ತುಂಬ ಜಾಸ್ತಿ ಅಂದ್ರೆ ಏನಾಗ್ತದೆ ನಾವು ಇದು ತಿಂದರೆ ಇದಾಗತ್ತೆ ಇದು ಮಾಡಿದ್ರೆ ಅದಾಗತ್ತೆ ಅಥವಾ ಇಷ್ಟೇ ತಿನ್ಬೇಕು ಹೀಗೆ ತಿನ್ಬೇಕು ತುಂಬ ಜನ ಗಂಡಸರಿಗೆ ಅಷ್ಟು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಷ್ಟು ವ್ಯವಧಾನ ಆಯ್ತು ಅಥವಾ ಪೇಷನ್ಸ್ ಆಯ್ತು ಮಾಡಿರೋದು ತುಂಬ ಸರಿ ಇವಾಗ ಏನೋ ಸ್ವಲ್ಪ ಖಾರ ಮಾಡಿದ್ರೆ ಗ್ಯಾಸ್ಟ್ರಿಕ್ ಆಗತ್ತೆ ಅಂತ ಬಟ್ ಇವರಿಗೆ ಖಾರ ತಿಂದ ಅಭ್ಯಾಸ ಇರುತ್ತಲ್ಲ ಸಿ ಎರಡು ನಾವು ಸಜೆಸ್ಟ್ ಮಾಡೋದೇನಪ್ಪ ಅಂತೇಳಿದ್ರೆ ಅವ್ರಿಗೆ ಸ್ವಲ್ಪ ಖಾರ ಏನೋ ಸ್ವಲ್ಪ ಸಪ್ಪೆನ ಆ ಥರ ಡಿವೈಡ್ ಮಾಡ್ಕೊಂಡ್ಬಿಟ್ರೆ ಪ್ರಾಬ್ಲಮ್ಸ್ ಇರಲ್ಲ ಅಂತ ಇವಾಗ ಮನೇಲಿ ಯಾರು ಅಡುಗೆ ಮಾಡೋರಿದಾರೆ ಅವ್ರಿಗೆ ಎರಡು ಮಾಡೋದೇ ಕೇಳಿ ಅಂತ ಬಟ್ ಇಲ್ಲದವ್ರು ಏನಾಗ್ತಿರ್ತಾರೆ ಅಂದ್ರೆ ಅದೇ ಒಂದು ದೊಡ್ಡ ಕಂಪ್ಲೇಂಟ್ಗಳಾಗ್ಬಿಟ್ಟಿರ್ತದೆ ಇಶ್ಯೂನೇ ಕ್ರಿಯೇಟ್ ಆಗುತ್ತೆ ತುಂಬಾ ತುಂಬಾ ಸಾಮಾನ್ಯವಾಗಿ ನಾವು ನೋಡ್ತೀವಿ ತುಂಬಾ ತುಂಬಾ ಸಣ್ಣ ವಿಚಾರಗಳು ಆಕ್ಚುಲಿ ಇದೆಲ್ಲ ಪ್ರಾಬ್ಲಮ್ಸ್ ಅಲ್ಲ ಅಂತ ಹೇಳ್ಬೋದು ಬಟ್ ಇದು ಪ್ರಾಬ್ಲಮ್ ಅದು ಆದ್ರೆ ಹೊಂದಾಣಿಕೆ ಅಂತೂ ಇದ್ರಲ್ಲೂ ಖಂಡಿತವಾಗ್ಲೂ ಮಾಡ್ಕೊಳ್ಳಬೇಕು ಸ್ವಲ್ಪ ಜನ ಗಂಡಸರು ತುಂಬಾ ಸಿ ನಾವು ತುಂಬಾ ಜನ ಹೆಂಗಸ್ರೆ ಸ್ವಲ್ಪ ಜನ ಗಂಡಸರು ಹಂಗೆ ಇರ್ತಾರೆ ಅವನಿಗೆ ತುಂಬಾ ಮಡಿ ಅದು ಇದು ಆ ತರ ಟ್ರೈನಿಂಗ್ ಕೊಟ್ಟವ್ನಿಗೆ ಏನಾಗ್ತಾರೆ ಮತ್ತೊಂದು ಅವ್ಳು ಬಂದ್ಬಿಟ್ರೆ ಅವಳೇನೋ ತುಂಬಾ ಓಪ್ಲೆಸ್ ನೀಟ್ ಎಲ್ಲ ಕ್ಲೀನ್ ಎಲ್ಲ ಹೈಜಿನ್ ಕರೆಕ್ಟ್ ಆಗಿಲ್ಲ ಅಂತ ಅಂದ್ಬಿಡ್ತಾರೆ ಬಟ್ ಇದೆಲ್ಲ ಏನ್ ಅಪ್ರಿಂಗಿಂಗ್ ವಿಚಾರಗಳು ಮ್ಯಾಚ್ ಮಾಡ್ಕೊಂಡು ಹೋಗ್ಬೇಕು ಡಾಕ್ಟರ್ ಇನ್ನೊಂದು ಕಗ್ಗದಲ್ಲಿ ಒಂದು ಮಾತಿದೆ ಬದುಕು ಅನ್ನುವಂತ ಎತ್ತಿನ ಗಾಡಿಯಲ್ಲಿ ಜೋಡೆತ್ತುಗಳಾಗಿ ಪತಿ ಪತ್ನಿಯರು ಇರಬೇಕು ಅಂತ ಒಬ್ರು ಕಷ್ಟದಲ್ಲಿ ಮತ್ತೊಬ್ಬರು ಭಾಗಿಗಳಾಗಬೇಕು ಅನ್ನುವಂಥದ್ದು ಎಷ್ಟೋ ಮನೆಗಳಲ್ಲಿ ಕಷ್ಟನ ಗಂಡಸರು ಅನುಭವಿಸ್ತಾ ಇರ್ತಾರೆ ಅಥವಾ ಹೆಂಗಸರು ಅನುಭವಿಸ್ತಾ ಇರ್ತಾರೆ ಇದರಲ್ಲಿ ಹೆಂಗಸರು ಅಥವಾ ಗಂಡಸರು ಭಾಗಿಯಾಗೋದು ಎಷ್ಟು ಮುಖ್ಯ ಅದು ಆರ್ಥಿಕ ಇರ್ಬೋದು ಸಾಮಾಜಿಕ ಇರ್ಬೋದು ನೈತಿಕ ಇರ್ಬೋದು ಯಾವುದೇ ಒಂದು ಇಬ್ರು ಇವಾಗ ಫಿಫ್ಟಿ ಫಿಫ್ಟಿ ಅಂತ ನಾವು ಮಾತಾಡ್ತೀವಿ ಅಂತ ಹೇಳಿದ್ರೆ ಎಲ್ಲಾನು ಫಿಫ್ಟಿ ಫಿಫ್ಟಿನೇ ಇವಾಗ ನೀವು ಜೋಡಿತು ಅಂತ ಹೇಳಿದ್ರಲ್ಲ ಒಂದು ಫಾಸ್ಟ್ ಆಗಿ ಹೋಗುತ್ತೆ ಇನ್ನೊಂದು ಸ್ಲೋ ಆಗಿ ಹೋಗುತ್ತೆ ಅಂತ ಹೇಳಿದ್ರೆ ಅದು ಗಾಡಿ ಹೋಗೋದಕ್ಕಾಗಲ್ಲ ಇಬ್ರು ಒಂದೇ ಸ್ಪೀಡಲ್ಲಿ ಹೋಗ್ತಾರಂದ್ರೇ ಅದು ನಡ್ಕೊಂಡು ಹೋಗುವಂಥದ್ದು ಹಿಂದೆ ಹೋದ್ರೆ ಏನಾಗ್ತದೆ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ಗಳು ಬಂದ್ಬಿಡ್ತವೆ ನನಗೆ ಒಂದೇ ಒಂದು ಸಿ ಒಂದು ತುಂಬ ಇವಾಗ ಈ ಪರ್ಟಿಕ್ಯುಲರ್ ಮಂಡ್ಯದ ನಮ್ಮ ಎಕ್ಸಾಂಪಲ್ಗಳು ಸಿ ಮಂಡ್ಯ ಒಂದು ಸ್ವಲ್ಪ ಈ ಹಳ್ಳಿ ಟೈಪ್ ವಾತಾವರಣ ಅಲ್ವಾ ಬಿಗಿನಿಂಗಿಂದನೋ ಹೆಂಗಸಾಗಿ ದುಡಿಯೋಕೆ ಹೋಗ್ಬೇಕು ಅವಳೇನು ದುಡ್ಕೊಂಡು ಕರೆದಾಕ್ಬಿಡ್ತಾಳೆ ಏನು ಸಾಧಿಸ್ಬಿಡ್ತಾಳ ಒಂದು ಪಾಯಿಂಟು ಎರಡು ಈ ಹೆಂಗಸು ಕೊರಬಿಟ್ರೆ ಅವಳು ಬೇರೆ ಯಾರಿಗೆ ಲೋ ಮಾಡ್ಬಿಡ್ತಾಳೆ ಹೊರಟುಬಿಡ್ತಾಳೆ ಹೋಗ್ಬಿಡ್ತಾಳೆ ಅರ್ಥದೆಲ್ಲ ಹೇಳಿದ್ದು ಎರಡನೇ ಪಾಯಿಂಟು ಮೂರನೇದು ಕಷ್ಟನೋ ಸುಖನೋ ದೇ ಏನು ಕೊಟ್ಟಿದ್ದಾನೆ ಅಷ್ಟರಲ್ಲೇ ಜೀವನ ಮಾಡೋಣ ಅಂತ ನಾವು ಆ್ಯಕ್ಚುಲಿ ನೋಡಿದ್ದೀವಿ ಅವನ ಹೆಂಡತಿ ಕೆಲಸಕ್ಕೆ ಹೋಗೋದು ಬೇಡ ಅಂತಾನೆ ಬಟ್ ಮನೆಯಲ್ಲಿ ಏನಪ್ಪ ಅಂತೇಳಿದ್ರೆ ಸಿ ಫಾರ್ ಎಕ್ಸಾಂಪಲ್ ಗದ್ದೆ ಗದ್ದೆಯಿಂದ ಬರೋ ಒಂದು ಸ್ಮಾಲ್ ಇನ್ಕಮು ಆ ಸ್ಮಾಲ್ ಇನ್ಕಮಲ್ಲಿ ಒಂದು ಎರಡೋ ಮೂರೋ ಮಕ್ಕಳು ಸಿ ಅವಳಿಗೆ ಅರ್ಥ ಆಗತ್ತೆ ಇದು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಇದು ಅಂತ ಬಟ್ ಇವನಲ್ಲಿ ನನಗೆ ಗೊತ್ತಾ ಅವಳು ಕೆಲಸಕ್ಕೆ ಹೋಗ್ಬಾರ್ದು ಅಷ್ಟೇ ಸಿ ಅಲ್ಲಿ ಬೇರೆ ಏನು ವಿಚಾರ ಇಲ್ಲ ಕೆಲಸಕ್ಕೆ ಹೋಗ್ಬಿಟ್ರೆ ಹೆಂಗಸ್ನ ಹೊರಗೆ ಕಳಿಸ್ಕೊಟ್ಬಿಟ್ರೆ ಏನೋ ಅನಾಹುತಗಳಾಗ್ಬಿಡುತ್ತೆ ಅನ್ನೋ ಒಂದು ಮಾತು ಇದು ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸಿ ಫಾರ್ ಎಕ್ಸಾಂಪಲ್ ಈ ಲೇಡೀಸ್ನ ನೀವು ಎಂಗೇಜ್ ಮಾಡಿದೆ ಮನೆ ಒಳಗಡೆನೆ ಇಟ್ಕೊಂಡಿದ್ರೆ ಅವ್ರನ್ನ ಹ್ಯಾಂಡಲ್ ಮಾಡೋದು ಕಷ್ಟ ಸಿ ಅವಳು ಡ್ಯೂಟಿಗೆ ಹೋಗಿ ಬಂದಿದ್ದಾಳೆ ಟೈರ್ಡ್ ಆಗಿದ್ದಾಳೆ ಅಂದರೆ ಆ ಹೆಂಡತಿನ ಹ್ಯಾಂಡಲ್ ಮಾಡೋದು ಈಸಿ ಇದು ಮನೆಯಲ್ಲೇ ಇದ್ಬಿಟ್ಟು ಫುಲ್ ಸ್ಟ್ರೆಂತಲ್ಲಿ ಇರ್ತಾಳಲ್ವ ಫೈಟಿಂಗ್ ಅವಳು ಫುಲ್ ಸ್ಟ್ರೆಂತಲ್ಲೇ ಮಾಡ್ತಾಳೆ ಅಲ್ಲೇನ್ರಿ ಸೊ ಅವಳು ಒಂದ್ಸ್ವಲ್ಪ ಹೊರಗಡೆ ಕೆಲಸ ಮಾಡ್ಕೊಂಡು ಸುಸ್ತಾಗಿ ಬರೋ ಥರ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಒಂದು ವ್ಯವಹಾರದ ಜ್ಞಾನ ಒಂದು ಬರ್ತದೆ ಎರಡು ಏನ್ ನಡೀತಾ ಇದೆ ಬಿಡ್ತಾ ಇದೆ ಅಂದ್ರೆ ಅವಳಿಗೂ ಒಂದ್ ಸ್ವಲ್ಪ ತಿಳುವಳಿಕೆ ಇರ್ತದೆ ಎರಡನೇ ಪಾಯಿಂಟ್ ಮೂರನೇದು ಸಿ ಇವಾಗ ಮನೆಗಳಲ್ಲಿ ಏನಾಗುತ್ತೆ ಗೊತ್ತಾ ಇವಾಗ ಬೆಳಿಗ್ಗೆ ಎದ್ದಿರ್ತಾಳೆ ಅಡುಗೆ ತಿಂಡಿ ಮಾಡಿದ್ಲು ಆಮೇಲೆ ಮತ್ತೆ ನೋಡೋದಿರ್ತದೆ ಏನು ಕೆಲಸ ಇಲ್ಲ ಅಂತ ನಾನು ಹೇಳ್ತಾ ಇರೋದು ಬಟ್ ಅಲ್ಲಿ ಇವಾಗ ಗಂಡ ಬರ್ತಾನೆ ಅವನ ಜೊತೆಗೇನು ಮಾತಾಡಬೇಕು ಅವ್ನ ಜೊತೆಗೇನು ಶೇರ್ ಮಾಡಬೇಕು ಏನೋ ಒಂದು ಸಿ ಏನೋ ಎಕ್ಸ್ಪೆಕ್ಟೇಷನ್ಸ್ ಇರ್ತದೆ ಬಟ್ ಇವನು ಟಯರ್ಡ್ ಆಗಿ ಬರ್ತಾನೆ ಇವನ್ನೇನೋ ಮಾಡಕ್ಕೆ ಹೋಗ್ತಾನೆ ಅಂತ ಹೇಳಿದಾಗ ಏನಾಗ್ತದೆ ಅಂದ್ರೆ ಅವಳಿಗೆ ಸಿಕ್ಕಾಪಟ್ಟೆ ಇರಿಟೇಷನ್ ಆಗುತ್ತೆ ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ ಡಾಕ್ಟ್ರೆ ಈಗ ನೀವು ಹೇಳಿದ್ರಿ ನೀವು ಹೇಳಿದ್ದು ಒಂದು ಆಸ್ಪೆಕ್ಟ್ ಏನಪ್ಪಾ ಅಂತಂದ್ರೆ ಕೆಲಸಕ್ಕೆ ಹೋಗ್ಬೇಕು ಅಂತಂದ್ರೆ ಬೇಡ ಅಂತಾರೆ ಈ ಪ್ರದೇಶ ಗ್ರಾಮೀಣ ಭಾಗದ ಜನರಲ್ಲಿ ಅಂತ ಮತ್ತೆ ಇನ್ನೊಂದು ಆಸ್ಪೆಕ್ಟ್ ಇಂದ ನಾವು ಗಮನಿಸಿದ್ರೆ ಈಗ
ನಾನು ಗಮನಿಸಿದಂಗೆ ಒಬ್ರು ಸಾಮಾಜಿಕವಾಗಿ ಉನ್ನತ ಹಂತದಲ್ಲಿರುವಂತಹ ಒಬ್ಬ ಸ್ತ್ರೀ, ಯಾವುದೋ ಒಂದು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿರುವಂತಹ ಒಬ್ಬ ಮಹಿಳೆ, ಆಕೆಗೆ ಸುಮಾರು ಒಂದು ಆರ್ಥಿಕ ಭದ್ರತೆ ಇರುವಂತಹ ಒಂದು ಸಂಬಳ ಬರುತ್ತೆ, ಆದ್ರೂ ಕೂಡ ಆ ಸಂಬಳವನ್ನೆಲ್ಲ ಗಂಡನಿಗೆ ಕೊಡಬೇಕು ಅನ್ನುವಂಥದ್ದು, ಮತ್ತೆ ಅವನ ಅಧೀನದಲ್ಲೇ ಈಕೆ ಇರ್ಬೇಕು ಅನ್ನುವಂಥದ್ದು. ಎಷ್ಟೋ ಮನೆಯಲ್ಲಿ ಗಂಡಸರು ಕೆಲಸ ಮಾಡೋದಿಲ್ಲ, ಆದ್ರೆ ಹೆಣ್ಮಕ್ಳು ಹೊರಗಡೆ ಹೋಗಿ ಅವರ ಎ ಟಿ ಎಂ ಕಾರ್ಡ್ ಅನ್ನ ಕೊಡ್ಬೇಕು ಅನ್ನುವಂಥದ್ದು, ಇಲ್ಲಾಂದ್ರೆ ಆಕೆಗೆ ಕೆಲಸಕ್ಕೆ ಹೋಗಕ್ಕೆ ತೊಂದರೆ ಕೊಡುವಂಥದ್ದು ನಡೀತಾ ಇರುತ್ತೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಎಕ್ಸಾಂಪಲ್ ಹೇಳ್ತೀನಿ. ಒಬ್ರು ನಮ್ಮ ಸ್ನೇಹಿತರು ರೇಡಿಯಾಲಜಿಸ್ಟ್, ಶಿ ವಾಸ್ ಅರ್ನಿಂಗ್ ಕ್ವೈಟ್ ಗುಡ್. ಒಂದ್ಸರಿ ಯಾವುದೋ ಒಂದು ಟೆನ್ಷನ್ ವಿಚಾರದಲ್ಲಿ ಏನಂತ ನೋಡಿದ್ರೆ, ಅವಳು ನೋಡಿ ಡಾಕ್ಟರ್ ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ, ಒಂದು ಪೈಸಾ ಪೈಸಾ ಎಲ್ಲ ಹಾಕೊಂಡು ಕೊಡ್ತೀನಿ ಅಂತ. ಏನು ಪೈಸಾ ಪೈಸಾ ಹಾಕೊಂಡು ಕೊಡ್ತಾರೆ? ಇನ್ಫ್ಯಾಕ್ಟ್ ರಾಜಮ್ಮ ಅವಳು ಡೈರಿ ಥರ ಇರೋ ಪುಸ್ತಕ ತೋರಿಸಿದ್ದು, ಅದು ಬರೆದಿರೋದು ಏನು ಗೊತ್ತಾ, ಕಾಫಿಗೊಂದು 15 ರೂಪಾಯಿ ಖರ್ಚಾಗಿದೆ, ಆಮೇಲೆ ಬೇರೆ ಅದಕ್ಕೊಂದು ಇದು ಅದು ಬರ್ಬೇಕಾದ್ರೆ ಹೂ ಕೊಂಡ್ಕೊಂಡ್ಬಂದ್ರೆ ಅಲ್ಲೊಂದು 2 ರೂಪಾಯಿ, ಇವತ್ತು ಸೇ ಒಂದು 5,000 ಬಂತು ಅಲ್ಲೊಂದು 50 ರೂಪಾಯಿ ಖರ್ಚಾಗಿದೆ ಅಂತ ಲೆಕ್ಕ ಹಾಕ್ಬಿಟ್ಟು ಅವನಿಗೆ 550 ರೂಪಾಯಿ ವಾಪಸ್ ಅವನಿಗೆ ಕೊಡೋದು. ಒಂದು ಗಂಡ ಈ ಥರ ಮಾಡ್ತಾನೆ ಅನ್ನೋದೊಂದು ಪಾಯಿಂಟು. ಸೊ ಹೆಂಗಸರು ನಾನು ಹೆಂಡತಿ ಅಂದ್ರೆ ಮಾಡಬೇಕು ಅಂತ, ಸಿ ಇವರಿಗೆ ಏನಾಗಿರುತ್ತೆ ಅಂತಂತೇಳಿದ್ರೆ ಇದು ಅಪ್ಬ್ರಿಂಗಿಂಗ್ ಆ ಥರ ಅಂದ್ರೇನು, ಪ್ರತಿಯೊಂದು ಅಕೌಂಟ್ ಕೊಡಬೇಕು, ಪ್ರತಿಯೊಂದು ಆ ಥರ ನಡೆಸ್ಕೊಂಡು ಹೋಗ್ಬೇಕು, ಅದು ಮಾಡಲಿಲ್ಲ ಅಂದರೆ ನಾನು ಗಂಡ ಮೋಸ ಮಾಡ್ತಿದ್ದೀನಿ ಅಂತ. ಇಂಥವು ಏನೇನೋ ಗ್ರೀಡ್ ಫೀಲಿಂಗ್ಸ್ಗಳೆಲ್ಲ ತುಂಬ ಜಾಸ್ತಿ. ನಾವು ಕ್ಲಾಸಿಕ್ ಎಕ್ಸಾಂಪಲ್ಸ್ ನೋಡಿರುವಂಥವು ನಮ್ಗೆ ಇನ್ನೂ ಚೆನ್ನಾಗಿ ನಾಪ್ಕ ಇದೆ. ಒಂದು ಮದುವೆ ನಮ್ಮ ಸಂಬಂಧಿಕರಲ್ಲೇ ಮದುವೆ, ಇದು ಲಾಂಗ್ ಬ್ಯಾಕು, ನಾನು ಮಾತಾಡ್ತಿರೋದು ಒಂದು 4 ವರ್ಷದ ಮುಂಚೆ ಹೇಳಿದ್ದು, ದಾವಣಗೆರೆಯಲ್ಲಿದ್ದಾಗ. ಇವನೊಬ್ಬ ಡಾಕ್ಟ್ರು, ಅವನು ಮದುವೆನಲ್ಲಿ ಒಂದು ಕಂಡೀಷನ್ ಏನಪ್ಪ ಅಂತೇಳಿದ್ರೆ, ಅವಳು ದುಡ್ಕೊಂಡ್ಬರೋ ಸಂಬಳ ಎಲ್ಲ ನಾನು ಕರೆಕ್ಟಾಗಿ ಅದು ಫಸ್ಟ್ ಕೊಟ್ಬಿಡ್ಬೇಕು ಅಂತ ಹೇಳಿದ್ರಲ್ಲ, ಸೇಮ್ ಸ್ಟೋರಿ. ನಂಗೆ ಚೆನ್ನಾಗಿ ನಾಪ್ಕಾ ಇದ್ದಂಗೆ ದಟ್ ಹೋಲ್ ಮ್ಯಾರೇಜ್ ಡೈವರ್ಸ್ ಅಂತೆಲ್ಲ ಒಂದು 6 ತಿಂಗಳಲ್ಲಿ ಹೊರಟೋಯ್ತದೆ. ಸಿ ಇದೇನಾಗ್ತದೆ ಅಂತೇಳಿದ್ರೆ, ನಿರ್ವಾಣ ಇಲ್ಲ ಅಂತ ಹೇಳಿದಾಗ ಹೆಂಗೋ ತಡ್ಕೊಂಡು ಹೋಗ್ತಾ ಇರತ್ತೆ. ಇಲ್ಲೋದ್ರೆ ಈಗ ಅವ್ರಿಗೆ ತಿಳಿಯೋಕೆ ಬಂದಿದೆ. ಹಲೋ, ನಮಸ್ತೆ, ತಮ್ಮ ಹೆಸರು ಸರ್? ಮಾತಾಡಿ ಸರ್, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ ಸರ್. ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ಕಾರ. ಇವತ್ತಿನ ಸಮಸ್ಯೆ ಏನಂತಂದ್ರೆ, ಈ ಅತ್ತೆ ಸೊಸೆ ಸಂಬಂಧ ಆಗಿರೋದಕ್ಕೆ ಈ ಕೂಡು ಕುಟುಂಬ ಏನಾದರೂ ಕಾರಣನ ಅಂತ ಒಂದು ಪ್ರಶ್ನೆ ಬರುತ್ತೆ ಸರ್. ಎಲ್ಲಿ ಈ ಕೂಡು ಕುಟುಂಬಗಳಿದೆ ಅಲ್ಲೆಲ್ಲ ಗಲಕ್ಕೆ ಆಗಿ ಅತ್ತೆ ಸೊಸೆ ಜಗಳ ಆಗಿರೋದು ಕಾಮನ್ ಆಗ್ಬಿಟ್ಟಿದೆ ಸರ್. ಏನ್ ಹೇಳಿದ್ದು? ಅತ್ತೆ ಸೊಸೆ ಜಗಳಕ್ಕೆ ಕೂಡು ಕುಟುಂಬ ಕಾರಣನ? ಸಿ ಒಂದು ಕೂಡು ಕುಟುಂಬಗಳಿದ್ವು ತುಂಬಾ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಸರ್, ಕಾರ್ಯಕ್ರಮ ನೋಡ್ತಾ ಇರಿ. ಹೀಗೇನೆ ಸಿ ಕೂಡು ಕುಟುಂಬ ಇತ್ತು, ಜನ ತುಂಬಾ ಚೆನ್ನಾಗಿ ಬಾಳಿ ಬದುಕಿರೋದೆಲ್ಲ ಉಂಟು. ಆಕ್ಚುಲಿ ಅದು ಕೂಡು ಕುಟುಂಬ ಇಲ್ಲದೆ ಇರೋದೇನೆ ಹಲವಾರು ಸಮಸ್ಯೆಗಳಿಗೆ ಕಾರಣ ಅಂತ. ಇವಾಗ ಒಂದು ಜೋಕ್ ಇದೆ, ಜಾಯಿಂಟ್ ಫ್ಯಾಮಿಲಿ ಏನಪ್ಪ ಅಂತೇಳಿದ್ರೆ ಗಂಡ ಹೆಂಡತಿ ಇಬ್ರು ಜೊತೆಗಿರೋದು ಅಂತ. ಹೌದಲ್ಲ, ಜಾಯಿಂಟ್ ಫ್ಯಾಮಿಲಿ ಅಂದರೆ ನಾವು ಹೇಳೋದು 3 ಜನರೇಷನ್ಸ್ ಇರಬೇಕು ಅಂತ, ತಂದೆ ತಾಯಿ ಮಕ್ಕಳು ಆಮೇಲೆ ಅವ್ರ ತಂದೆ ತಾಯಿ, ಹೀಗೆ ಅರ್ಥದಲ್ಲ ಅಟ್ಲೀಸ್ಟ್ ಒಂದು 3 ಗ್ರೂಪ್ಸ್ ಇದ್ರೆ ಅದನ್ನು ಜಾಯಿಂಟ್ ಫ್ಯಾಮಿಲಿ ಅಂತ. ಈಗ ಹೆಂಗಾಗ್ಬಿಟ್ಟಿದೆ ಅಂತೇಳಿದ್ರೆ, ದಾರಿನಲ್ಲಿ ಕೀಸ್ಕೊಳ್ಳೋದು, ಅವಳು ಡ್ಯೂಟಿ ಹೋಗ್ತಿರ್ತಾಳೆ, ಇವ್ನ ಮನೆ ಬರ್ತಿರ್ತಾನೆ, ಇವ್ನ ಮನೆಯಿಂದ ಹೋಗ್ತಿರ್ಬೇಕಾದ್ರೆ ಅವಳು ಬರ್ತಾ ಇರ್ತಾಳೆ, ಅರ್ಥದಲ್ಲ ಇಬ್ರು ಜೊತೆಗಿದ್ಬಿಟ್ರೆ ಸಾಕಪ್ಪ ಅನ್ನೋ ಥರ ಒಂದು ಸ್ಟೇಜಿಗೂ ಬಂದಿರೋದಂಟು. ಸೊ ಕೂಡು ಕುಟುಂಬದಲ್ಲಿ ಹಲವಾರು ಅಡ್ವಾಂಟೇಜಸ್ಗಳಿದೆ, ಹಲವಾರು ಡಿಸ್ಅಡ್ವಾಂಟೇಜಸ್ಗಳಿದೆ. ಇವಾಗ ತುಂಬ ಸರಿ ಇವಾಗ ಮಂಡ್ಯದ ನಾನೊಂದು ಸೀರಿಯಸ್ ಆಫ್ ಎಕ್ಸಾಂಪಲ್ಸ್ ಕೊಡ್ಬೋದು. ಇವಾಗ ಎಷ್ಟೋ ಸರಿ ಏನಾಗುತ್ತೆ ಅಂತೇಳಿದ್ರೆ, ಇವಾಗ ಒಂದು 3-4 ಜನ ಗಂಡು ಮಕ್ಳು ಇರ್ತಾರೆ. ಇವಾಗ ಮೊದಲನೇ ಮಗ ಮದುವೆ ಆಗಿ ಬಂದ ತಕ್ಷಣ ಸ್ವಲ್ಪ ದಿವಸಕ್ಕೆ ಅವನು ಹೆಂಡತಿ ಕರ್ಕೊಂಡ್ಬಿಟ್ಟು ಅಥವಾ ಅವಳು ಇವನು ಗಂಡನ ಕರ್ಕೊಂಡ್ಬಿಟ್ಟು ಬೇರೆ ಹೋಗ್ಬಿಡ್ತಾರೆ. ನೋಡಿದಿರಾ, ತುಂಬ ಕ್ಲಾಸಿಕ್ ಸ್ಟೋರಿ ಇದು, ತುಂಬ ಫ್ಯಾಮಿಲೀಸ್ಗಳಲ್ಲಿ ಹೊರಡ್ತಾರೆ. ಯಾಕೆ ಅಂತ ನೀವು ಒಂದು ಸ್ವಲ್ಪ ನಿಧಾನವಾಗಿ ಲೆಕ್ಕ ಹಾಕಿ ನೋಡಿದ್ರೆ, ಇಲ್ಲಿ ಬಯಸಿ ಇದು ಹುಡುಗನ ತಪ್ಪ, ಬಂದು ಹುಡುಗಿ ತಪ್ಪ, ಅಥವಾ ಈ ತಂದೆ ತಾಯಿಗಳು ಅಥವಾ ಇದು ಮನೇಲಿ ಯಾರಿದ್ದಾರೆ ಅವ್ರ ತಪ್ಪ, ಅದರದ್ದು ಜಿಜ್ಞಾಸೆ ಮಾಡೋಕೆ ಹೋಗ್ತೀವಿ ಅಂತೇಳಿದ್ರೆ ಒಂದೊಂದು ಫ್ಯಾಮಿಲೀಸ್ ಒಂದೊಂದು ಕತೆಗಳಿರುತ್ತೆ. ಬಟ್ ನಾವು ಪ್ರಾಬ್ಲಮ್ ಮಾಡ್ಕೊಳ್ತಿರೋದು ಎಲ್ಲಿ ಅಂತ ಹೇಳಿದ್ರೆ, ಇವಾಗ ಹೊಸದಾಗಿ ಬಂದಿರುವಂಥ ಹುಡುಗಿ ಅವಳ ಸಾಮಾಜಿಕ ಸ್ಥಾನ ಆಯಿತು, ಓದಾಯಿತು, ದುಡಿಯುವಂಥ ಶಕ್ತಿ ಆಯಿತು, ಅಥವಾ ಮ್ಯಾನೇಜ್ ಮಾಡ್ಕೊಂಡು ಹೋಗುವಂಥ ಬುದ್ಧಿಶಕ್ತಿ ಆಯಿತು,
ಇದು ಈ ಹಳ್ಳಿ ಮನೆಗೂ ಅಥವಾ ಈ ಅಥವಾ ಕೂಡ ಕುಟುಂಬಕ್ಕೂ ಅವಳದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ನಾವಲ್ಲಿ ಅಲ್ಲಿ ಏನ್ ಮಾಡ್ಬೇಕಾಗಿರೋದು ಅಂದ್ರೆ ಅದಕ್ಕೊಂದು ಪ್ರಾವಿಷನ್ ಮಾಡ್ಬೇಕು. ಇವಾಗ ಜಾಸ್ತಿ ಒಂದು ಹುಡುಗಿ ಇಂಜಿನಿಯರಿಂಗ್ ಮಾಡಿರ್ತಾಳೆ, ಐ ಟಿ ಯಾವುದೋ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾಳೆ ಅಂತ ಅನ್ಕೊಳ್ಳಿ, ಅವಳದ್ದು ಒಂದು ಘನತೆ ಒಂದು ಬೇರೆ ತರ ಇರ್ತದೆ. ಅದಕ್ಕೊಂದು ಸ್ವಲ್ಪ ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಬೇರೆ ಮಾತು. ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕೂಡು ಕುಟುಂಬದಲ್ಲಿ ಅವಳು ಬಂದಿರೋ ಅಂತ ಅವಳದಂತ ಹೆಂಗ್ ಸ್ಪೆಷಲ್ ಮಾಡಕ್ ಬರ್ತದೆ ಅಂತ ಹೇಳಿದ್ದ. ಎಷ್ಟೋ ಸರಿ ಬೇರೆಯವರು ರಿಬೆಲ್ ಆಗ್ಬಿಡ್ತಾರೆ, ಯಾಕಪ್ಪ ಅಂತ ಹೇಳಿದ್ರೆ ಅವಳಿಗೆ ಸ್ಪೆಷಲ್ ಆಗಿ ನೋಡ್ತಾರೆ ನಂಗೆ ನೋಡಲ್ಲ ಅಂತ. ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್ ಏನಂದ್ರೆ ಅದ ಡಿಸ್ಕ್ರಿಮಿನೇಷನ್ ಯಾಕೆ ಬಂದ್ಬಿಡ್ತದೆ ಅಂತಂದ್ರೆ, ಇವಾಗ ಅವಳು ತುಂಬ ಹೊತ್ತು ಕೆಲಸ ಮಾಡ್ಕೊಂಡ್ಬಂದಿದ್ದಾಳೆ, ಸುಸ್ತಾಗಿದ್ದಾಳೆ, ಸ್ವಲ್ಪ ರೆಸ್ಟ್ ತಗೊಳ್ಬಿಡು, ನೀನೇ ಅಡುಗೆ ಮಾಡ್ಬಿಡು ಅಂತಾರೆ ಮತ್ತೊಬ್ಬರಿಗೆ. ಇವಳು ಅಷ್ಟು ಓದಿರಲ್ವೋ ಅಥವಾ ಇವ್ರು ಕೆಲಸಕ್ಕೆ ಹೋಗ್ತಾ ಇರಲ್ವೋ ಏನೋ ಒಂದಿತ್ತು ಅಂತ ಹೇಳಿದ್ರೆ, ಒಂದ್ ತಿಂಗಳು ಎರಡು ತಿಂಗಳು ಆರು ತಿಂಗಳು ನಡೆಯುತ್ತದೆ. ಆಟೋಮೆಟಿಕಲಿ ಇದೇನಾಗ್ತದೆ, ನನಗೆ ಡಿಸ್ಕ್ರಿಮಿನೇಟ್ ಮಾಡ್ತಿದ್ದಾರೆ, ನನಗೆ ಕೂಲಿನವ್ರಿಗೆ ನೋಡ್ಕೊಂಡಂಗೆ ನೋಡ್ಕೊಳ್ತಿದ್ದಾರೆ ಅಂದ್ರೆ. ನಾವು ಇಲ್ಲಿ ಅಲ್ಲಿ ಒಂದು ಮನೆಯಲ್ಲಿ ಒಂದು 10 ಜನ ಇದಾರೆ ಅಂತ ಹೇಳಿದ್ರೆ 10 ಡಿಫ್ರೆಂಟ್ ಐಡಿಯಾಸ್, ಎಲ್ಲರ ಮನಸ್ಥಿತಿನೂ ಬೇರೆ ಬೇರೆ ಇರುತ್ತೆ. ಎಷ್ಟೋ ಸಾರಿ ಈ ಮನೆ ಯಜಮಾನ ಅಥವಾ ಯಜಮಾನ್ತಿ ತುಂಬಾ ಸ್ಟ್ರಾಂಗ್ ಆಗಿದ್ದು 20-30 ಜನನ ನಿಭಾಯಿಸಿರೋದ್ರೆಲ್ಲ ನೋಡ್ತೀವಿ ನಾವು. ಬಟ್ ಎಲ್ರಿಗೂ ಆ ಶಕ್ತಿ ಇರಲ್ಲ, ಒಂದು ಪಾಯಿಂಟ್. ಎರಡನೇದು, ಹಿರಿಯರನ್ನ ನಾವು ಮರ್ಯಾದೆಯಿಂದ ನೋಡ್ಕೋಬೇಕು, ಅವ್ರು ಹೇಳಿದ್ದೆ ವೇದವಾಕ್ಯ ಅಂತ ಹೇಳ್ಬಿಟ್ಟು ಬೆಳೆಸಿರುವಂತ ಫ್ಯಾಮಿಲೀಸ್ಗಳು ಇದಾವೆ. ಬಟ್ ಆ ತರ ಫ್ಯಾಮಿಲೀಸ್ಗಳು ಈಗ ಆಲ್ಮೋಸ್ಟ್ ಡಿಸಪಿಯರ್ ಆಗೋಗ್ತಿದ್ದ, ಅಲ್ಲಿ ಪ್ರಾಬ್ಲಮ್ಸ್. ಡಾಕ್ಟರ್, ಈಗ ಮುಖ್ಯವಾಗಿ ಸಮಸ್ಯೆ ಎಲ್ಲಿ ಬರುತ್ತೆ ಅಂತಂದ್ರೆ, ಕೂತು ಮಾತಾಡದೆ ಇದ್ರೆ, ಮಾತಾಡಿದ್ರೆ ಎಲ್ಲಾ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥದ್ದು. ಈಗ ಪರಸ್ಪರ ಸಮಾಲೋಚನೆ ಅನ್ನುವಂಥದ್ದು ಎಷ್ಟು ಮುಖ್ಯ, ಯಾಕೆ ಪರಸ್ಪರ ಸಮಾಲೋಚನೆಯನ್ನ ಮಾಡ್ಬೇಕು? ಯಾಕಂದ್ರೆ ಎಷ್ಟೋ ಮನೆಗಳಲ್ಲಿ ಯಜಮಾನಿಕೆ ಅನ್ನೋದು ಒಂದಿರುತ್ತೆ ಡಾಕ್ಟ್ರೆ, ಈಗ ಗಂಡಸರಿರ್ಬೋದು ಅಥವಾ ಹೆಂಗಸರಿರ್ಬೋದು, ನಾನು ಹೇಳಿದ್ದೆ ಕೇಳಬೇಕು ಅಂತ, ಅಲ್ಲಿ ವೈಯಕ್ತಿಕ ಅಭಿಪ್ರಾಯಗಳಿಗೆ ಮನ್ನಣೆ ಸಿಗೋದಿಲ್ಲ. ಇಂತಹ ಸಂದರ್ಭದಲ್ಲೂ ಕೂಡ ಹೊಂದಾಣಿಕೆ ಸಮಸ್ಯೆ ಉಂಟಾಗಬಹುದು, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಹೊಂದಾಣಿಕೆ ಅಂತ ನಾವು ಮಾತಾಡ್ತಿರ್ಬೇಕಾದ್ರೆ ಕಮ್ಯುನಿಕೇಶನ್ ಇರೋಷ್ಟು ಪ್ಲೇಸ್ ಮತ್ತೆ ಯಾವುದಕ್ಕೂ ಇಲ್ಲ. ಕೀ ಕಂಪೋನೆಂಟ್ ಸಂವಹನ ಅಂತ ಏನ್ ಮಾತಾಡ್ತೀವಿ ನಾವು, ಒಬ್ರಿಗೊಬ್ರಿಗೆ ಮಾತಾಡ್ಬೇಕಾಗಿರುವಂಥದ್ದು ಸಾರ್ಟ್ ಔಟ್ ಮಾಡ್ಕೋಬೇಕನ್ನೋದು ತುಂಬ ಇಂಪಾರ್ಟೆಂಟ್. ಎಷ್ಟೋ ಸಾರಿ ಮನಸ್ಸಲ್ಲಿರೋ ವಿಚಾರಗಳು ಮನಸ್ಸಲ್ಲೇ ಹೋಗ್ಕೊಂಡ್ಬಿಡ್ತು. ಎಷ್ಟೋ ಸಾರಿ ನಿನ್ನ ಕಂಡನಗಿಷ್ಟ, ಚೆನ್ನಾಗಿ ಕಾಣಿಸ್ತೀಯ, ಒಳ್ಳೆಯವಳು ಅಂತಲೂ ನಾನು ಯಾವತ್ತೂ ಒಂದು ಲೈಫಲ್ಲೇ ಹೇಳಿರೋದಿಲ್ಲ. ನೀವು ನನ್ನ ತಕ್ಷಣ ಈಗ ಹೆಂಗಸು ಗಂಡನ ಹೆಂಗೆ ಅಪ್ರಿಸಿಯೇಟ್ ಮಾಡ್ಬಿಡೋದಂತಲ್ಲ ಅವರು, ಈಗ ಗಂಡ ಅಂದ ತಕ್ಷಣ ಹೋಪ್ಲೆಸ್ ಗಂಡಸರು ಉಪಯೋಗ ಇಲ್ಲ ಅಂತಲೇ ಅವ್ರದ್ದು ಫಸ್ಟ್ ಇಂಟ್ರೊಡಕ್ಷನ್ ಹೆಂಗಸು ಸ್ಟಾರ್ಟ್ ಆಗೋದು. ಒಂದು ಪಾಯಿಂಟ್ ಏನಾಗುತ್ತೆ ಅಂದರೆ ಸ್ವಲ್ಪ ಇಬ್ಬರು ಒಬ್ರಿಗೊಬ್ರು ಮಾತಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ಹಲವಾರು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋಕ್ಕೆ ಬರ್ತದೆ. ಒಂದು ಭಾಳ ಸಿಂಪಲ್, ಇವಾಗ ಯಾವುದು ವ್ಯವಹಾರಗಳ ಬಗ್ಗೆ ಆಯಿತು, ಜೀವನದ ಬಗ್ಗೆ ಆಯಿತು, ಮಕ್ಕಳು ಬೇಕು ಬೇಡ ಅಂತ ಆಯಿತು, ಅಥವಾ ಇಂಥವೆಲ್ಲನೂ ಅವೆಲ್ಲ ದೊಡ್ಡ ದೊಡ್ಡ ವಿಚಾರಗಳು ಕೂತ್ಕೊಂಡು ಮಾತಾಡಬೇಕು ಅಂತ ಹೇಳ್ತೀವಿ ಅಲ್ವಾ. ತುಂಬ ಸರಿ ಭಾಳ ಸಿಂಪಲ್ ಇದೆ, ಊಟದ ಬಗ್ಗೆ ಮಾತಾಡಿದ್ರಲ್ಲ ನೀವು. ಇವಾಗ ನನ್ನಕ್ಕಿದ್ದಂಗೆ ಒಂದು 10 ಎಕ್ಸಾಂಪಲ್ಸ್ ಕೊಡ್ಬೋದು. ಡಾಕ್ಟರ್, ನಾನು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀನಿ, ತುಂಬ ರುಚಿ ಇರುತ್ತೆ, ನಾನು ಕೇಳಿದಾಗ ರುಚಿ ಇದೆ ಅಂತಲೂ ಹೇಳ್ತಾರೆ ಅವರು. ಬಟ್ ಯಾವತ್ತೂ ಅವನಾಗೇನೆ ಬಾಯ್ ಬಿಟ್ಟು ನನಗೆ ನೀನು ಅಡುಗೆ ಚೆನ್ನಾಗಿದೆ ಅಂತ ಹೇಳಿಲ್ಲ ಅಂತ ಅರ್ಧ ಹೇಳಿದ್ದು. ಬಿಸಿಲಿ ಇವಾಗ ಏನು ಅನಿಸುತ್ತೆ ಅದನ್ನು ಸ್ವಲ್ಪ ಹೇಳಬೇಕು. ಇಂಪಾರ್ಟೆಂಟ್ ಏನು ಅಂದರೆ ಬಾಯ್ ಬಿಟ್ಟು ನಿನ್ನ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದೆ ಅಂದ್ಬಿಟ್ರೆ ಅವಳು ಇನ್ನೂ ಸ್ವಲ್ಪ ಖುಷಿಯಾಗಿ ಇನ್ನೂ ಚೆನ್ನಾಗಿ ಸ್ಪೆಷಲ್ ಆಗಿರೋದೆಲ್ಲ ಮಾಡ್ತಾಳೆ. ಬಟ್ ಇವನು ಯಾವತ್ತೂ ಅವನಿಗೆ ಹೇಳೋದಕ್ಕೆ ಮನ್ಸು ಬಂದಿರಲ್ವೋ ಅಥವಾ ಅವನಿಗೆ ಹೇಳಬೇಕಾದ ಒಂದು ಟ್ರೈನಿಂಗ್ ಸಿಕ್ಕಿರೋದಿಲ್ಲ ಅಂತ ಒಂದು ಪಾಯಿಂಟ್. ನಾವು ಇದು ಟ್ರೀಟ್ಮೆಂಟಲ್ಲಿ ನಾವು ಯಾವ ಥರ ಹೇಳಬೇಕು, ಯಾವ ಥರ ಇಂಪ್ರೆಸ್ ಮಾಡಬೇಕು ಏನನ್ನೋದೆಲ್ಲ ಕೆಲವೊಂದು ಡಿಸ್ಕಷನ್ ಬರ್ತದೆ. ನಾವು ಲೈಂಗಿಕ ತೊಂದರೆಗಳು ಅಂತ ಮಾತಾಡ್ತಿರ್ಬೋದು, ಈ ಬಿಲ್ಡಿಂಗ್ ಅಪ್ ರಿಲೇಷನ್ಶಿಪ್ ಅಂತ ಚೆನ್ನಾಗಿಲ್ಲ ಅದ್ರ ಅಂದ್ರೆ ನಾವಲ್ಲಿ ಹೇಳೋದೇನಿಲ್ಲ. ಅವನು ಏನು ಕಂಪ್ಲೇಂಟ್ ಮಾಡಿದೆ, ತಿಂತ ಇದ್ದಾನೆ, ಚೆನ್ನಾಗಿ ತಿಂದ ಅಂತ ಹೇಳಿದ್ರೆ ಅವ್ನು ತುಂಬಾ ಚೆನ್ನಾಗಿ ಅಡುಗೆ ಮಾಡಿದ್ಯಾ ಅಂತ ಅವ್ನು ಎಕ್ಸ್ಪೆಕ್ಟ್, ಅವನು ಅಂಗಿ ಅಂತ ಎಕ್ಸ್ಪೆಕ್ಟ್ ಮಾಡ್ದ ಕುತ್ಕೊಂಡು ಬೇಜಾ ಮಾಡ್ಕೊಳ್ಳೋದಕ್ಕಿಂತಲೋ ಅವ್ನು ತಿಂತ ಇದ್ದಾನ ಸಾಕು, ಸಿ ಪ್ರಿಸೈಲಿ ಆ ಲೆವೆಲ್ಗೆ ಬರ್ಬೇಕಾಗತ್ತೆ ಅವರು. ಬಟ್ ಈ ಗಂಡಸುಗಳು ನಾವು ಅದನ್ನು ಯಾವ ರೀತಿ ಹೇಳಬೇಕು ಏನೋ ಅಂದ್ರ ಬಗ್ಗೆ ನಂಗೆ ಚೆನ್ನಾಗಿ ನಮ್ಗೆ ಒಂದು ಎಕ್ಸಾಂಪಲ್, ಅವ್ರದ್ದು ಕಂಪ್ಲೇಂಟ್ ಏನಪ್ಪ ಅಂದ್ರೆ ಅವ್ನು ಯಾವತ್ತು ಚೆನ್ನಾಗಿದೆ ಅಂತ ಹೇಳಲ್ಲ ಅಂತ, ಓ ಇಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬೇಕಾದ್ರೆ ಹಾಗೀಗೆ ಅಂತ ಅವನು ಮನೆಗೆ ಹೋಗ್ಬಿಟ್ಟು ಅವ್ನು ಹೇಳಿದ ನಮ್ಮನೆಗಳು ಕೋಪ ಬಂದು ಅವತ್ತು ಒಳ್ಳ ಬಿಸಿ ಸಾಂಬಾರ್ನ ತಲೆ ಮೇಲೆ ಕೂತಿರೋದು ಅರ್ಧದಲ್ಲಿ ಹೇಳಿದ್ದ ಅಷ್ಟು ಕೋಪ ಬರುತ್ತೆ. ಅಲ್ಲ ಇವನಿಗೆ ಹೆಂಗ್ ಹೇಳ್ಬೇಕು ಅಂತ ಗೊತ್ತಿರಲ್ಲ, ಇವನು ಆರ್ಟಿಫಿಷಿಯಲ್ ಆಗಿ ಇವನು ಹೇಳೋ ನಮ್ಮನೆ ಏನೋ ಕೃತಕವಾಗಿ ಕಂಡಿರ್ಬೇಕನ್ನ ಕಾಣತ್ತವಳಿಗೆ.
this is problem. Erane point. ನೀವು ತುಂಬಾ ಫ್ಯಾಮಿಲೀಸ್ ಗಳಲ್ಲಿ ನೋಡಿ ಗಂಡಸರು ಮಾತಾಡಲ್ಲ ಅಂತ. ಇದೊಂದು ಸ್ಟ್ಯಾಂಡರ್ಡ್ ಇದು. ಒಂದು ಇಂಪಾರ್ಟೆಂಟ್ ಗಮನಿಸಿಕೊಳ್ಬೇಕು, ಮಾತು ಅನ್ನೋ ವಿಚಾರಕ್ಕೆ ಬಂದಾಗ ದೇವರು ಒಂದು ಸ್ವಲ್ಪ ಲೇಡೀಸ್ ಬಗ್ಗೆ ಪಾರ್ಷಿಯಲ್. ಹೆಣ್ಮಗು ಅಲ್ಲ, ಹೆಣ್ಮಗು ಲ್ಯಾಂಗ್ವೇಜ್ ಬಹಳ ಜಲ್ದಿ ಬರುತ್ತೆ. ಹುಡುಗರಿಗೆ ಬರೋದಕ್ಕಿಂತಲೂ 6 ತಿಂಗಳು ವರ್ಷ ಮುಂಚೆ ಅವಳು ಶೀಸ್ ಪ್ರೊಫಿಷಿಯಂಟ್ ಇನ್ ಲ್ಯಾಂಗ್ವೇಜ್. ವರ್ಡ್ಸ್ ಯೂಸ್ ಮಾಡ್ಬೇಕಾಗಿರುವಂಥದ್ದು ಅದು ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಲಾಜಿಕಲಿ ಹೋಗುವಂತ ಸೀಕ್ವೆನ್ಸ್ ಏನಿದೆ ಅದು ಹೆಣ್ಮಕ್ಳಲ್ಲಿ ಅಷ್ಟೆ. ಯಾಕೆ ಅಂತ ಹೇಳಿದ್ರೆ, ಅಗೇನ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಹಾರ್ಮೋನ್ ಅದಕ್ಕೆ ಯಾವ್ದಪ್ಪ ಅಂತ ಹೇಳಿದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ಈಸ್ಟ್ರೋಜನ್ ಅಂತ. ಸಿ ಈಸ್ಟ್ರೋಜನ್ ಒನ್ ಆಫ್ ದ ಜ್ಞಾಪಕಶಕ್ತಿಗೊಂದು, ಎರಡನೇದು ಲ್ಯಾಂಗ್ವೇಜ್ಗೆ ತುಂಬ ಹೆಲ್ಪ್ ಮಾಡ್ತದೆ. ಬಟ್ ಗಂಡಸರಿಗೆ ಇದೇ ಪ್ರಾಬ್ಲಮ್. ಜ್ಞಾಪಕಶಕ್ತಿ ಅಂದ್ರೆ ಏನು, ಯಾವುದೋ ಕಾಲದಲ್ಲಿ ಆಗಿದ್ದು ಅವಳಿಗೆ ಅಷ್ಟೇ ಚೆನ್ನಾಗಿ ನಾಪಕ ಇರ್ತದೆ. ಇವನಿಗೆ ಹಂಗೆ ಅನ್ನೋ ಬಿಡ್ಬ ಯಾವುದು ಗ್ರೋ ಗೊತ್ತಿರಲ್ಲ. ಸಿ ಪ್ರಿಸೈಡ್ಲಿ ಗಂಡಸರಿಗೆ ಅದಕ್ಕೆ ಜ್ಞಾಪಕಶಕ್ತಿ ಅದೆಲ್ಲ ಇಟ್ಕೊಳ್ಬೇಕಾಗಿದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಸಂಬಂಧಗಳಲ್ಲಿ ಹೆಂಡತಿ ಬಗ್ಗೆ ಅದೊಂದು ಸ್ಪೇಸ್ ಮೆದುಳಲ್ಲಿ ಅವನಿಗಿಲ್ಲ ಅಲ್ಲಿ. ಅರ್ಥ ಅಂತ ಹೇಳಿದ್ದು, ಇವಳಿಗೆ ಮದುವೆ ಆ ಟೈಮ್ ಅಲ್ಲೇ 30 ವರ್ಷ ಆಗಿರುತ್ತೆ ಮದುವೆ ಆಗಿ, ಅಲ್ಲಿ ಟೈಮಲ್ಲಿ ಅವನ ಕರೆಕ್ಟ್ ಆಗಿ ಸೀರೆ ಕೊಡಿಸಿಲ್ಲ ಅನ್ನೋದು ಇವಾಗ ಗ್ರಹ ಮಾಡ್ತಿರ್ತಾರೆ. ಅದೊಂಥರ ಕಂಪ್ಯೂಟರ್ಲ್ಲಿ ಒಂದು ರೆಕಾರ್ಡಿಂಗ್ ಆಗೋಯ್ತು ಅಂದರೆ ಅದೆಲ್ಲ ಉಳ್ಕೊಂಬಿಡುತ್ತೆ ಅಂತೀವಲ್ಲ ನಾವು. ಅಗೇನ್ ದ ಫೀಮೇಲ್ ಹಾರ್ಮೋನ್ ಎಷ್ಟು ಅನುಕೂಲ ಇದೆಯೋ ಅಷ್ಟು ಅನಾನುಕೂಲ ಈ ಕಾರಣದಿಂದಲೂ ಆಗುತ್ತೆ. ಎರಡನೇದು ಲ್ಯಾಂಗ್ವೇಜ್ ಗಂಡಸ್ರಿಗೆ ಬರಲ್ಲ. ಇವಾಗ ನೀವು ಮನೆಯಿಂದ ಬಂದಾಗ ಆ್ಯಸ್ ಎ ಲೇಡಿ ನೀವು ಮೋಸ್ಟ್ಲಿ ಯಜಮಾನ್ರಿಗೆ ಕೇಳಿ ನೋಡಿ ಹೆಂಗಿತ್ತು ದಿವಸ ಎಲ್ಲ ಅಂತಂದ್ರೆ ಅವ್ನು ಹೇಳೋದು ಚೆನ್ನಾಗಿತ್ತು ಚೆನ್ನಾಗಿರಲಿಲ್ಲ. ಅದಕ್ಕಿಂತ ಅವನಿಗೆ ಜಾಸ್ತಿ ಮಾತಾಡೋಕ್ಕೆ ಬರೋದೇ ಇಲ್ಲ. ನೀವು ಹಂಗು ತುಂಬ ಎನ್ಕರೇಜ್ ಮಾಡಿದ್ರೆ ಅದು ಇದು ಕಷ್ಟಪಟ್ಟರೆ ಏನೋ ಒಂದು ಇನ್ನೊಂದು 4 ಎಕ್ಸ್ಟ್ರಾ ಸೆಂಟೆನ್ಸ್ ಮಾತಾಡು. ಒಂದು ಆಕ್ಷೇಪಣೆ ಇದೆ ಸರ್, ಮದುವೆ ಮುಂಚೆ ಎಲ್ಲ ನೆನಪಿರೋದು ಗಂಡಸರಿಗೆ, ಮದುವೆ ಆದ್ಮೇಲೆ ಯಾಕೆ? ಮದುವೆ ಮುಂಚೆ ಜ್ಞಾಪಕ ಇರಲ್ಲ, ಅವಾಗಲೂ ಜ್ಞಾಪಕ ಇರಲ್ಲ. ಇದು ಲೇಡೀಸ್ ಇಂಟರ್ಪ್ರಿಟ್ ಮಾಡೋ ರಾಂಗ್ ಮೆಥಡ್ ಇದು. ಇವಾಗ ಒಂದು ಎಕ್ಸಾಂಪಲ್, ಒಂದು ನಮ್ಮ ಒಂದು ಪೇಷಂಟೇನೆ ಇವಾಗ ಲವ್ ಮಾಡಿ ಮದುವೆ ಆಗಿದ್ದು ಹಾಗೆಲ್ಲ ಅಂತ. ಇವಾಗ ಅವಳೇನು ಅನ್ಕೊಂಡ್ಲು ಅಂದರೆ ಅವ್ರು ಮಾತಾಡಲ್ಲ ಅಂದ್ರೆ ಜಾಸ್ತಿ ಮಾತಾಡಲ್ಲ ಅಂದ್ರೆ ಒಳ್ಳೇದಾಯ್ತು ಬಿಡು ಅಂತ. ಸಿ ಅವಾಗಲೂ ಏನೋ ಮಾತಾಡ್ತಿದ್ದ ಅಂತಲ್ಲ, ಸಾಮಾನ್ಯ ಗಂಡಸ್ರೆ ಹಾಗೆ ಕಡಿಮೆ ಮಾತಾಡ್ತಾನೆ ಏನಾಗುತ್ತೆ ಬಿಡು ಅಂತ. ಇದೊಂದು ಲವ್ ಮ್ಯಾರೇಜ್ ಸ್ಟೋರಿ ನಾನು ಮಾತಾಡ್ತಿರೋದು. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಪ್ರೀತಿ ಮಾಡ್ತಿರೋ ಟೈಮಲ್ಲಿ ಅವನು ಕಡಿಮೆ ಮಾತಾಡಿದ್ರು ಸಹ ಅವನು ಕಡಿಮೆ ಮಾತಾಡ್ತಿದ್ದಾನೆ ಅಂತ ನಿಮಗೆ ಗೊತ್ತಾಗಿರಲ್ಲ. ಮದುವೆ ಆದ ನಂತರನು ಅವನು ಕಡಿಮೆನ ಮಾತಾಡ್ತಿರೋದು, ಮುಂಚೆನೂ ಅವನು ಕಡಿಮೆನೇ ಮಾತಾಡ್ತಿದ್ದು. ಬಟ್ ಅವಾಗ ಅಲ್ಲಿ ಪ್ರೀತಿ ಪ್ರೇಮ ಉತ್ಕಟಾವಸ್ಥೆಯಲ್ಲಿ ಇರಬೇಕಾದ್ರೆ ಈ ಮಿಸ್ಟೇಕ್ಸ್ಗಳು ಇದು ತೊಂದರೆ ಆಗ್ಬೋದು ಅಂತ ಅವ್ನಿಗೆ ಗೊತ್ತಿರಲ್ಲ, ಅಲ್ಲಿ ಪ್ರಾಬ್ಲಮ್ಗಳು ಬರ್ತದೆ. ಅವನೇನು ಚೇಂಜ್ ಆಗಿಬಿಟ್ಟಿದ್ದಾನೆ ಅಂತಲ್ಲ. ಇದೊಂದು ಪ್ರಾಬ್ಲಮ್. ಇವಾಗ ಏನೋ ತುಂಬ ಜನ ಹೆಂಗಸರು ಮದುವೆ ಆಗೋದು ಹೆಂಗಪ್ಪ ಅಂತ ಹೇಳಿದ್ರೆ, ಅವನಿಗೆ ನಾನು ಚೇಂಜ್ ಮಾಡ್ತೀನಿ ಅಂತ ಮದುವೆ ಆಗ್ತಾರೆ. ನೋಡಿದಿರ ತುಂಬ ಜನ ಗಂಡಸರು ಮದುವೆ ಆಗೋದು, ಅವ್ರು ಚೇಂಜ್ ಆಗಲ್ಲ ಅಂತ ಮದುವೆ ಆಗ್ತಾರೆ. ಎರಡು ಆಗಲ್ಲ. ಸಿ ಇದು ಎಕ್ಸಾಕ್ಟ್ಲಿ ಆಪೋಸಿಟ್ ಹೋಗ್ಕೊಡೋಬಿಡ. ಅವನು ಚೇಂಜ್ ಮಾಡ್ತೀನಿ ಅನ್ಕೊಂಡಿರ್ತಾಳೆ, ಚೇಂಜ್ ಮಾಡೋಕ್ಕಾಗಲ್ಲ. ತುಂಬ ಜನ ಲವ್ ಮಾಡ್ಬೇಕಾದ್ರೆ ಅವ್ನು ಎಣ್ಣೆ ಬಿಡಿಸ್ಬಿಡ್ತೀನಿ, ನಾನು ಅವನಿಗೆ ದಾರಿ ತೊಗೊಂಡ್ಬರ್ತೀನಿ. ಇದೇ ಕಾರಣದಿಂದನು ಇವನೇನೋ ಒಂದು ಸ್ವಲ್ಪ ಉಂಡಾಡಿಕೊಂಡ ಅವನಿಗೆ ಮದುವೆ ಮಾಡಿಬಿಟ್ರೆ ರಿಪೇರಿ ಆಗಿಬಿಡ್ತಾನೆ ಅಂತ ತಿಳ್ಕೊಳ್ತಾರಲ್ಲ, ಇದೇ ಪ್ರಾಬ್ಲಮ್. ಅಂದ್ರೇನೋ ನಾವು ಅವನಿಗೆ ಚೇಂಜ್ ಮಾಡ್ಬೋದು ಅಂತ, ನಮ್ಮ ವ್ಯಕ್ತಿತ್ವಗಳೇನಿದೆ ಅದು ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ, ಇರೋದಕ್ಕೆ ಅಡ್ಜಸ್ಟ್ ಆಗ್ಬೇಕು. ಸಿ ಪ್ರಿಸೈಡ್ಲಿ ಅಲ್ಲಿ ಸ್ಟೋರಿ ಇರೋದು ಇಷ್ಟನೇ. ಇಲ್ಲಿ ಜಗಳ ಆಗಬಾರ್ದು, ಗಲಾಟೆ ಆಗಬಾರ್ದು, ಸಂತೋಷ ಆಗಿರಬೇಕು ಅಂತ ಹೇಳಿದ್ರೆ ಇಷ್ಟೇ ಬರೋದು, ಇಷ್ಟೇ ಚೇಂಜ್. ನಾವು ಅದೇ ಕಾರಣದಿಂದ ಒಂದು ಜೋಕಿಂಗ್ ಹೇಳ್ತಾ ಮಾತಾಡ್ತೀವಿ, ಹೆಂಗಸರು ಸಂಪೂರ್ಣವಾಗಿ ಖುಷಿಯಾಗಿರ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಮ್ಯಾಚ್ ಆಗೋ ಥರ ಎಲ್ಲ ಫೀಚರ್ಸ್ ಇರಬೇಕು ಅಂದರೆ ಹೆಂಗಸರು ಹೆಂಗಸರಿಗೆ ಮದುವೆ ಆಗಬೇಕು. ಹೇಳಿದ ಗಂಡಸರು ಮದುವೆ ಆಗಿಬಿಟ್ಟ ಇದು ತಲೆನೋವು ಅಂತ ಅಂದ್ರೆ ಗಂಡಸರು ಮಿಸ್ ಮ್ಯಾಚ್ ಆಗಬಾರ್ದು ಪಾರ್ಟ್ನರ್ ಜೊತೆಗೆ ಅಂದ್ರೆ ಗಂಡಸರು ಗಂಡಸರಿಗೆ ಮದುವೆ ಆಗಬೇಕು. ಸರಿ, ಒಳ್ಳೆ ಸೊಲ್ಯೂಷನ್ ಇದೆ. ಗಂಡಸರು ಗಂಡಸರು ಮದುವೆ ಆದ್ರೆ ಹೆಂಗಸರು ಹೆಂಗಸರು ಮದುವೆ ಅರ್ಧ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ. ಬಟ್ ಗಂಡಸರು ಹೆಂಗಸರು ಮದುವೆ ಆಗೋದು, ಹೆಂಗಸರು ಗಂಡಸರು ಮದುವೆ ಆಗೋದು, ಮತ್ತಲ್ಲಿ 2 ಡಿಫ್ರೆಂಟ್ ಪರ್ಸನಾಲಿಟೀಸ್, 2 ಡಿಫ್ರೆಂಟ್ ಟೋಟಲ್ ನೀಡ್ಸ್ ರಿಕ್ವೈರ್ಮೆಂಟ್ಸ್ ನೆಸೆಸಿಟೀಸ್ ಫೈಟಿಂಗ್. ಡಾಕ್ಟರ್, ಈಗ ನೀವು ಪ್ರೇಮ ಕಾಮದ ಬಗ್ಗೆ ಮಾತಾಡ್ತಾ ಇದ್ರಿ, ಈ ಪ್ರೇಮ ಕಾಮದ ಅಲ್ಲಿ ಏನಾದ್ರೂ ಬಿರುಕಾದ್ರೆ, ಈಗ ಮೂರನೇ ವ್ಯಕ್ತಿ ಯಾರಾದ್ರೂ ಪ್ರವೇಶ ಮಾಡಿದ್ರೆ, ಅಂದ್ರೆ ಅಫೇರ್ನ ಯಾರಾದ್ರು ಇಟ್ಕೊಂಡ್ರದು ಹೆಂಗಸ ಆಗ್ಬೋದು, ಹೆಂಡತಿ ಆಗ್ಬೋದು, ಅಥವಾ ಗಂಡ ಇರ್ಬೋದು, ಇದರಲ್ಲೂ ಕೂಡ ಹೊಂದಾಣಿಕೆ ಸಮಸ್ಯೆ ಬರುತ್ತೆ, ವಿಚ್ಛೇದನ ಕೂಡ ಆಗುತ್ತೆ. ಈ ಎಕ್ಸ್ಟರ್ನಲ್ ಅಫೇರ್ ಇಟ್ಕೊಳ್ಳೋದಕ್ಕೆ ಏನ್ ಕಾರಣ ಇರ್ಬೋದು? ಪ್ರಿಸೈಡ್ಲಿ ಕಾರಣ ಒಂದಲ್ಲ 10
ಅನ್ಯ ಅದರ ಬಗ್ಗೆ ಯಾಕೆ ಹೊಸ ಬರ್ತವೆ ಅಂತ ಬಿಟ್ಟು ಅಂದ್ರೆ ಅದಕ್ಕೊಂದು ಒಂದೆರಡು ಮೂರು ಸೆಷನ್ಸ್ ಗಳನ್ನ ಅದಕ್ಕೆ ಇಟ್ಬಿಡ್ಬೋದು ನೀವು ಅರ್ಥ ಹೇಳಿದ್ದು ಮಾತಾಡೋದಕ್ಕೆ ಅಷ್ಟಕ್ಕೊಂದು ಸಿಗತ್ತೆ. ಬಟ್ ಬಹಳ ಸಿಂಪಲ್ ಆಗಿ ನೀವು ಪ್ರಶ್ನೆ ಡಾಕ್ಟರ್ ಸ್ವಲ್ಪ ಸಿಂಪಲ್ ಆಗಿ ಆಸೆ ಮಾಡಿರ್ತಿದ್ರಲ್ವಾ ಪ್ರಾಬ್ಲಮ್ ಇದೆ. ಇದು ನಾವು ಸ್ವಲ್ಪ ಉಲ್ಟಾ ಗಂಡಸರು ಕರೆ ಮಾತಾಡ್ತಾರೆ, ಬಟ್ ಸ್ವಲ್ಪ ನಾವು ಜಾಸ್ತಿ ಮಾತಾಡ್ತಿದ್ವಿ. ಸಿ ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರೀತಿ ಮಾಡಬೇಕಾದ್ರೆ ಅಥವಾ ಮದುವೆಗಿಂತ ಮುಂಚೆ ವಿ ಹ್ಯಾವ್ ಟು ಪ್ರೂವ್ ಎ ಪಾಯಿಂಟ್. ಇವಾಗೇನೋ ಅಲ್ಲೊಂದು ಹುಡುಗಿದಾಳೆ ಅವನ್ನ ಗೆಲ್ಬೇಕು ಅಂತ ಹೇಳಿದ್ರೆ ನಾನು ಏನೇನು ಮಾಡ್ಬೇಕಾಗತ್ತೆ, ಎಕ್ಸ್ಟ್ರಾ ಆರ್ಡ್ರಿ ಥಿಂಗ್ಸ್ ಮಾಡ್ಬೇಕು. ಏನು ಎಕ್ಸ್ಟ್ರಾ ಆರ್ಡ್ರಿ ಥಿಂಗ್ಸ್ ಮಾಡ್ಬೇಕು, ಅವಳಿಗೆ ಏನು ಅವಶ್ಯಕತೆ, ಅವಳಿಗೆ ಊಟ ಮಾಡಿಸ್ಬೇಕಾ, ಅವಳಿಗೆ ಡ್ರೆಸ್ ಕೊಡಿಸ್ಬೇಕಾ, ಅವಳಿಗೆ ಲೈನ್ ಹೊಡಿಬೇಕು, ಇವೆಲ್ಲ ಅಲ್ಟಿಮೇಟ್ಲಿ ಅವಳಿಗೆ ಹೆಂಗೆ ಲೈನ್ ಹೊಡಿಬೇಕು ಅಂತ ಒಂದು ದೊಡ್ಡ ಕಷ್ಟದ ಕೆಲಸ ಆದರೂ ಮಾಡಲೇಬೇಕಾಗತ್ತೆ. ಫುಲ್ ಮಾಡಬೇಕಾಗತ್ತೆ. ಇವಾಗ ನಾನು ಮದುವೆ ಆಗ್ಬಿಟ್ಟಿದ್ದೀನಿ ಅನ್ಕೊಳ್ಳಿ, ಮದುವೆ ಆದ್ಮೇಲೆ ಇನ್ನೇ ಅಲ್ಲೇನು ತೋರಿಸೋದಿರುತ್ತಲ್ಲಿ ಹೇಳಿದ್ದ ಪ್ರಿಸೆಂಟ್ಲಿ. ಇವಾಗ ನಾನು ಮದುವೆ ಆಗ್ಬಿಟ್ಟಿದ್ದೀನಿ ಅಂತ ಹೇಳುವ ಅವ್ಳು ಗೆಲ್ಲೋದೇನಿದೆ, ಗೆದ್ದಾಯ್ತಲ್ಲ ಪ್ರಿಸೈಲಿ ಪ್ರಾಬ್ಲಮ್ ಅಲ್ಲಿ ಅಲ್ಲಿ ಬರೋದು. ಎರಡನೇದು ಇವಾಗ ಇವಳಾದ್ಮೇಲೆ ಅಲ್ಲಿ ಮತ್ತೊಂದು ಹುಡುಗಿ ಅಲ್ಲಿ ಆಫೀಸ್ಗೆ ಹೋದೆ, ಅಲ್ಲಿ ಮಾಲ್ ಹತ್ರ ಇದ್ದೆ ಅಥವಾ ದುಡ್ಡು ಪೇ ಮಾಡ್ತಾ ಇದ್ದೆ, ಅವಳೇನು ಕಣ್ಣು ನೋಡಿದ್ಲು. ಇವಾಗ ಅವಳೇನು ಪಣಾಯಿಸ್ಬೇಕು, ಏನ್ ಮಾಡ್ಬೇಕು, ನಾವು ಎನರ್ಜಿನ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಸಿ ಈ ಕಾರಣದಿಂದ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಗೆ ಅದಷ್ಟು ಉದ್ವೇಗ ಬರಬೇಕು ಅಂದ್ರೆ, ಅದಷ್ಟು ಖುಷಿ ಬರಬೇಕು ಅಂತ ಹೇಳಿದ್ರೆ, ಹೊಸದನ್ನು ಹುಡ್ಕೊಂಡು ಹೋಗೋದು ಅದು ಮನುಷ್ಯ ಸ್ವಭಾವ. ಹೆಂಗಸಲು ಅದಿಲ್ವಾ ಅಂತ ಹೇಳಿದ್ರೆ ಬಹಳಷ್ಟು ಮಟ್ಟಿಗೆ ಅದು ಕಡಿಮೆ. ಯಾಕಪ್ಪ ಅಂತ ಹೇಳಿದ್ರೆ, ಅವ್ರಿರೋ ಹಾರ್ಮೋನ್ ಇವಾಗ ಏನೋ ನಾವು ಈಸ್ಟ್ರೋಜನ್ ಎಲ್ಲ ಹೇಳಿದ್ವಲ್ಲ, ಅದೇ ಕಾರ್ಡ್ ಆಸ್ ಪ್ಯಾಸಿವ್ ಹಾರ್ಮೋನ್ಸ್ ಅಂತ. ಪ್ಯಾಸಿವ್ ಹಾರ್ಮೋನ್ಸ್ ಅಂದ್ರೆ ಏನೋ, ಸಿ ನೀವು ಮಾರಲ್ಸ್ ಅಂತ ಮಾತಾಡಿ, ಅವು ಇವು ಹಂಡ್ರೆಡ್ ಥಿಂಗ್ಸ್ ಮಾತಾಡಿ, ತುಂಬಾ ಸರಿ ಇದು ಫಿಮೇಲ್ ಆಕ್ಟಿವಿಟಿ. ಗಂಡಸರು ಆಕ್ಚುಲಿ ಏನಿದ್ರು, ಈ ಲೈನ್ ಹೊಡೆಯೋದು, ಮತ್ತೊಂದು ಗೆಲ್ಲೋದು, ಯುದ್ಧಕ್ಕೆ ಹೋಗೋದು, ಗೆಲ್ತ್ಕೊಂಡು ಬರೋದು, ಅರ್ಥದಲ್ಲ ಹೇಳಿದ್ದು ದಟ್ ಇಸ್ ಬೇಸಿಕ್ ಹ್ಯೂಮನ್ ಅನಿಮಲ್ ಇನ್ಸ್ಟಿಂಕ್ಟ್ ಅದು. ಈ ಕಾರಣದಿಂದ ಈ ವ್ಯತ್ಯಾಸಗಳು ಬಂದೇ ಬರುತ್ತೆ. ಎರಡು ಅಫ್ಕೋರ್ಸ್ ಇವಾಗ ಇದರಲ್ಲಿ ಹಿಂಗಸ ಪಾತ್ರ ಏನು ಇಲ್ವಾ ಅಂತ ನನಗೊಂದು ಚೆನ್ನಾಗಿ ನಾಪ್ತಾ ಇದೆ. ಒಂದು ಗಂಡ ಹೆಂಡತಿ ಇದು ಎಗೈನ್ ಲೈಂಗಿಕ ತೊಂದರೆ ಅಂತ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಿದ್ದು, ಅವನು ಹೇಳಿದ ಒಂದು ಪಾಯಿಂಟ್ ಏನಪ್ಪ ಅಂತಂದ್ರೆ, ಡಾಕ್ಟ್ರೇ ನನಗೆ ಮನೆಗೆ ಬಂದಾಗ ಹೆಂಡತಿ ನೀಟಾಗಿ ಕ್ಲೀನಾಗಿ ಡ್ರೆಸ್ ಮಾಡ್ಕೊಂಡಿರ್ಬೇಕು, ಫ್ರೆಶ್ ಆಗಿರಬೇಕು, ಬಂದ ತಕ್ಷಣ ಇವಾಗ ಮಾಡಿಬಿಟ್ಟು ಸ್ವಲ್ಪ ಕಾಫಿನೋ ಟೀನೋ ಕೊಡಬೇಕು, ಅರತ್ತ ಎಲ್ಲ ನನಗೆ ಇಷ್ಟ. ಬಟ್ ಇವಳು ಸ್ನಾನನೇ ಎರಡು ಮೂರು ದಿವಸಕ್ಕೆ ಒಂದ್ಸರಿ ಮಾಡ್ತಾಳೆ, ದಿವಸನೇ ಸ್ನಾನ ಮಾಡಲ್ಲ, ಬಟ್ಟೆ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ತೋರಿಸಲ್ಲ ಹಾಗೆ ಅಂತ. ಅದೊಂದ್ಸಲ ಈ ಡಿಸ್ಕಷನ್ ಬಂದಿತ್ತು ಆ್ಯಕ್ಚುಲಿ ನಾವು ಮಾತಾಡ್ತಿರ್ಬೇಕಾದ್ರೆ ಸೆಷನಲ್ಲಿ. ಯಜಮಾನರು ಈ ಥರ ಅಂತಾರಲ್ಲ, ಇದರಲ್ಲೇನು ನಿಮ್ಮ ವಿಚಾರ, ಅವಳು ಕೊಂಚ ಆನ್ಸರ್ ಭಾಳ ಸಿಂಪಲ್ ಆಗಿತ್ತು. ಏನಪ್ಪ ಅಂತಂದರೆ, ಡಾಕ್ಟ್ರೇ ನಾನು ಅವಳನ್ನ ಹೆಂಡತಿ ಗರ್ಲ್ ಫ್ರೆಂಡ್ ಅಲ್ಲ ಅಂತ ಹೇಳಿ ಅವನಿಗೆ. ಅಂದ್ರೇನ, ನಾನು ನೀಟಾಗಿರೋದು ಚೆನ್ನಾಗಿರೋದು ಇವೆಲ್ಲನೂ ನಾನು ಎಂಟಿ ಆದ್ಮೇಲೆ ಅವೆಲ್ಲ ಮೇಂಟೈನ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ. ತುಂಬ ಸರಿ ಎಷ್ಟು ಜನ ಆಗುತ್ತೆ ಹೆಂಗಸರು ಮದುವೆ ಆದ್ಮೇಲೆ ಅವರು ಟೋಟಲ್ ಔಟ್ ಆಫ್ ಶೇಪ್ ಆಗ್ಬಿಡ್ತಾರೆ, ನೋಡಬೇಕನ್ನ ಕಾಣ್ತದೆ. ಅದರಲ್ಲೂ ಒಂದು ಮಗು ಆಗ್ಬಿಡ್ತಂತ ಅಂದ್ರು ಅವ್ರದ್ದು ಇಂಟ್ರೆಸ್ಟ್ ಎಲ್ಲಾನು ಮಗು ಬಗ್ಗೆ ಅಲ್ವಾ, ಲಿಟ್ರಲಿ ಇದು ಸ್ವಲೋ ಈ ಗಂಡ ಏನಾಗ್ತದೆ ನೆಗ್ಲೆಕ್ಟ್ ಆಗ್ಬಿಡ್ತದೆ ಒಂದು. ಎರಡನೇದು ಈ ಒಳ್ಳೆ ತಿನ್ ಗೊಂಬೆ ಥರ ಇರೋ ಹುಡುಗಿ ಆಟೋಮೆಟಿಕಲ್ಲಿ ಒಂಥರ ಡ್ರಮ್ ಥರ ಆಗ್ಬಿಡ್ತಾರೆ. ಪ್ರಿಸೈಡ್ಲಿ ಅಂದ್ರೇನು, ನಾನು ಎಕ್ಸಸೈಸ್ ಮಾಡಬೇಕು, ಮೇಂಟೈನ್ ಮಾಡಬೇಕು, ನೀಟಾಗಿರ್ಬೇಕು, ಕ್ಲೀನ್ ಆಗಿರ್ಬೇಕು. ಸಿ ದಿಸ್ ಆಲ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಥಿಂಗ್ಸ್ ಇದು. ಹಾ, ಪರ್ಮನೆ ಒಂದು ಇರಬೇಕು. ತುಂಬ ಜನ ಹೆಂಗಸಿಗೆ ಅದಿರಲ್ಲ, ಮದುವೆ ತನಕ ಮದುವೆ ಆಗೋ ತನಕ ಇವೆಲ್ಲ ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್ ಅಂತ ಡೀಲ್ ಮಾಡ್ತಾರೆ. ಮದುವೆ ಆಯ್ತು ಅಂತ ಹೇಳಿದ ತಕ್ಷಣ ಇದೆಲ್ಲ ಟೋಟ್ಲಿ ನಾಟ್ ನೆಸೆಸರಿ ಅಂತ. ಇಲ್ಲಿ ಯಾರ್ದು ಮಿಸ್ಟೇಕು, ಯಾರ್ದು ಮಿಸ್ಟೇಕ್ ಅಲ್ಲ, ಪ್ರಶ್ನೆಗಳೆಲ್ಲ ಇಲ್ಲಿ ಪ್ರಿಸೈಡ್ಲಿ. ಇದು ಗಂಡಸು ಕಡೆಯಿಂದ ಹೆಂಗಸು ಕಡೆಯಿಂದ ಎರಡು ಕಡೆಯಿಂದನೂ ಈ ಥರ ವ್ಯತ್ಯಾಸಗಳು ಆಗ್ತದೆ. ಬಟ್ ಅಫ್ಕೋರ್ಸ್ ಥರ್ಡ್ ಪಾರ್ಟಿ ಯಾರಲ್ಲೇ ಎಂಟರ್ ಆದರೂ ಸಹ ಅದು ರಿಲೇಷನ್ಶಿಪ್ಗೆ ಅಫೆಕ್ಟ್ ಆಗಿ ಆಗುತ್ತೆ. ಒಂದು ಎದ್ದು ಕಾಣೋ ಥರ ಆಗ್ಬೋದು, ಮುಚ್ಚುಮರೆಯಲ್ಲಿ ನಡ್ಕೊಂಡು ಹೋಗ್ಬೋದು, ಒಂದರಿ ಗೊತ್ತಾಯ್ತು ಅಂತಾಯ್ತು. ಅದರಲ್ಲಿ ಈಗಂತೂ ಸಿ ಫಾರ್ ಎಕ್ಸಾಂಪಲ್ ಮೊಬೈಲ್ ಗಿಬೈಲ್ ಬಂದ ನಂತರ ಈ ಅಫೇರ್ಸ್ ಇಂಥವೆಲ್ಲನೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಅಫೇರ್ಸ್ ಬಗ್ಗೆ ಮಾತಾಡ್ತೀವಿ ಅಂತಂದ್ರೆ ವಾಟ್ ಇಸ್ ದ ಫಿಗರ್? ಹಾ, ಹೌದೌದು. ಎಷ್ಟು ಫಿಗರ್ ಏನಿದೆ ಹೇಳಿ ನಮ್ಮ ಇಂಡಿಯಾ ಫಿಗರ್? ಮದುವೆ ಆದ ನಂತರ ಚಾನ್ಸಸ್ ಗಂಡಸು ಮತ್ತೊಂದು ಅಫೇರ್ ಇರುತ್ತೆ ಅನ್ನೋದು ಇವಾಗ ಲೈಫ್ ಟೈಮ್ ರಿಸ್ಕ್ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಎಷ್ಟಿದೆ ಲೈಫ್ ಟೈಮ್ ರಿಸ್ಕ್? ನೂರು ಜನ ಗಂಡಸರಿಗೆ 80-85, ಒಂದು 15 ಜನ ಅದರಲ್ಲಿ 14 ಜನ ಸುಳ್ಳು ಹೇಳ್ತಿದ್ದಾರೆ ಅಂತ.
ಹೆಂಗಸರು ಅಗೇನ್ 55-60-65 ರೇಂಜ್ ಬರ್ತದೆ ಅದಕ್ಕೆ. ಅಂದ್ರೆ ಪರ್ಟಿಕ್ಯುಲರ್ಲಿ ವಿತ್ ನಾವು ಟಿವಿನಲ್ಲಿ ನೋಡ್ತೀವಿ, ಲೈಫ್ ಎಂಜಾಯ್ ಮಾಡ್ತಿರ್ತಾರೆ, ಅದು ಇದು ಬೇರೆ ಅಫೇರ್ಸ್ ಅಂದ್ರೆ ಅದೇ ತಪ್ಪು ಅಲ್ಲ ಅನ್ನೋ ಒಂದು ಭಾವನೆ ತುಂಬಾ ಜನರು ಆಲ್ಮೋಸ್ಟ್ ಎಂಟರ್ ಆಗ್ಬಿಟ್ಟಿದೆ. ನನಗೂ ಲೈಂಗಿಕ ಭಾವನೆಗಳು ಉಂಟು, ಇನ್ ಕಡೆಯಿಂದ ತೃಪ್ತಿ ಸಿಗಲ್ಲ, ಅವು ಇಂಥವೆಲ್ಲಾನು ಹೆಂಗಸಲ್ಲೂ ಮತ್ತು ಗಂಡಸಲ್ಲು ಈಕ್ವಲ್ ಆಗಿ ಬರ್ತಿರೋ ಅಂತ ಚಾನ್ಸಸ್ ಇರುತ್ತೆ. ಪ್ಲಸ್ ಅದಕ್ಕೆಲ್ಲಾನು ಮುಂಚೆ ಇದ್ದ ಇವಾಗ ಕೂರು ಕುಟುಂಬ ಅಂತ ಹೇಳ್ತಿದ್ದಕ್ಕೂ ಇವಾಗ ಅವಳು ಕೆಲಸಕ್ಕೆ ಹೋಗ್ತಾಳೆ, ಇವನ್ ಕೆಲಸಕ್ಕೆ ಹೋಗ್ತಾನೆ, ಅಥವಾ ಮತ್ತೊಂದು ಏನಂತ ಹೇಳಿದ್ರೆ ಇವಾಗ ಗ್ಯಾಡ್ಜೆಟ್ಸ್ಗಳು, ಮುಂಚೆ ಅದಕ್ಕೆ ಅವಕಾಶ ಇರಲಿಲ್ಲ. ಒಂದು ಒಂದು ಲ್ಯಾಂಡ್ ಲೈನ್ಗೆ ಫೋನ್ ಹೊಡಿಬೇಕು, ಅವಳಿಗೆ ಭೇಟಿ ಮಾಡ್ತಾನೆ, ಇವನಿಗೆ ಭೇಟಿ ಮಾಡ್ತಾನೆ, ಅದು ಈಗ ಫಿಕ್ಸ್ ಮಾಡ್ಕೊಳ್ಳೋದು, ಹೋಗೋದು, ತಿರುಗಾಡ ಮಾಡೋದು ಎಲ್ಲಾನು ಮಾಡೋದಕ್ಕಲ್ಲಿ ಅವಕಾಶಗಳು ಸೊ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ತುಂಬಾ ಪ್ರಾಬ್ಲಮ್ಸ್ಗಳು ಬರೋ ದಿವಸಗಳಲ್ಲಿ ಇದು ಜಾಸ್ತಿ ಆಗುತ್ತೆ ಅಂತ ಅನ್ನಿಸ. ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಂದು ಕಡೆಯ ಪ್ರಶ್ನೆ ಡಾಕ್ಟ್ರೆ, ಈಗ ದಂಪತಿಗಳು ಪ್ರೌಢವಾಗಿ ವರ್ತಿಸ್ಬೇಕು ಅಂತಂದ್ರೆ ಯಾವ ಯಾವ ಸೂತ್ರಗಳನ್ನ ಅನುಸರಿಸಬೇಕು? ಸಿ, ಒಂದು ಇಂಪಾರ್ಟೆಂಟ್ ಮದುವೆ ಅಂತ ಹೇಳಿದ ತಕ್ಷಣ ಒಂದು ವಿಚಾರ ಏನಪ್ಪ ಅಂದ್ರೆ, ಇದು ನಾವಿಬ್ರು ಜೊತೆಲಿ ಜೀವನ ಮಾಡ್ತೀವಿ ಅಂತ ಡಿಸೈಡ್ ಮಾಡಿದ್ದಾರೆ ಅಂತ ಅಂದ್ರೇನು, ಇಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಸ್ಯಾಕ್ರಿಫೈಸ್ ಅಂತ ಮಾಡ್ಲೇಬೇಕಾಗತ್ತೆ. ಇವಾಗ ನಾನೇ ರೈಟು, ನಾನು ಮಾಡಿದಂಗೆ ನಡಿಬೇಕು ಅಂತ ಹೇಳಿದಾಗ ಅಲ್ಲಿ ಪ್ರಾಬ್ಲಮ್ಸ್ಗಳು ಬಂದೇ ಬರುತ್ತೆ. ಇದು ಗಂಡನಿಗೂ ಅಪ್ಲೈ ಆಗುತ್ತೆ, ಹೆಂಗಸಿಗೂ ಅಪ್ಲೈ ಆಗುತ್ತೆ, ಒಂದು ಪಾಯಿಂಟು. ಎರಡನೇ ಪಾಯಿಂಟು, ಮತ್ತೊಬ್ಬರಲ್ಲೂ ಈ ಭಾವನೆಗಳು ಅಥವಾ ಯೋಚನೆಗಳು ಇರ್ತವೆ, ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡಬೇಕು ಅಂತ. ನೀವು ಅಲ್ಟಿಮೇಟ್ಲಿ ತುಂಬ ಸಕ್ಸಸ್ಫುಲ್ ಗಂಡಸರು ನೋಡಿ, ಅವ್ರು ಆ್ಯಕ್ಚುಲಿ ಹೆಂಡತಿ ಮಾತು ಕೇಳೋಂಥವ್ರೇನೆ, ಅರ್ಥದಲ್ಲ ಹೇಳಿದ್ದು ಹೆಂಡತಿ ಮಾತು ಕೇಳಲ್ಲ ಅಂತ ಹೇಳಿದ್ರೆ ಮೋಸ್ಟ್ ಪ್ರಾಬ್ಲಿ ಅವನು ಲೈಫಲ್ಲಿ ಹೆಂಗೋ ತೊಂದರಿಸಿಕೊಳ್ತಾನೆ ಅಂತಲೇ ಅಂದ್ಬಿಡ್ಬೋದು. ಇದು ಹೆಂಡ್ ಪೆಕ್ಡ್ ಹಸ್ಬೆಂಡು ಅದು ಇದು ಎಲ್ಲ ಮಾತಾಡ್ಬೋದು, ಬಟ್ ಗೌರವಿಸ್ಬೇಕು. ಪ್ಲಸ್ ಎರಡು, ಈ ಗಂಡಸ್ರ ತಲೆ ಓಡೋ ನಮ್ಮನೇನೇ ಒಂದು ತರ ತರಲೆ, ಯಾವಾಗಲೂ ತರಲೆ ಅಂದ್ರೇನು, ಮೋಸ ಮಾಡ್ಬೋದಂಗೆ, ಸುಳ್ಳು ಹೇಳ್ಬೋದಂಗೆ, ಮುಂದುವರ್ಬೇಕಂಗೆ, ಇದೆಲ್ಲ ಕೆಲವೊಂದು ದಿವಸಗಳಿರ್ತಾರೆ. ಈ ಹೆಂಗಸರದ್ದು ಸಾಮಾನ್ಯವಾಗಿ ರೂಲ್ಸ್ ಫಾಲೋ ಮಾಡ್ಬೇಕು, ಕರೆಕ್ಟ್ ಆಗಿರ್ಬೇಕು, ಚೆನ್ನಾಗಿರ್ಬೇಕು ಅಂತ. ಸೊ ಸ್ವಲ್ಪ ಅವ್ಳು ಹೇಳ್ದಂಗೆ ಕೇಳ್ಬಿಟ್ಟ ಅಂತ ಹೇಳಿದ್ರೆ ಇವನು ಲೈಫಲ್ಲಿ ಮಿಸ್ಟೇಕ್ಸ್ಗಳು ಮಾಡೋ ಚಾನ್ಸಸ್ ಕಡಿಮೆ. ಸರಿ, ಅದು ಕೇಳಿದ ಅಂತಂದ್ರೆ ನಮ್ಮಲ್ಲೇನೋ ಒಂದು ಸ್ಟ್ರೆಂತ್ ಇರುತ್ತೆ, ನಮ್ಮಲ್ಲೇನೋ ವೀಕ್ನೆಸ್ ಇರುತ್ತೆ, ಅದಕ್ಕೆ ಕರೆಕ್ಟ್ ಆಗಿ ಅದನ್ನ ಪಾರ್ಟ್ನರ್ ಕಡೆಯಿಂದ ಅದನ್ನ ಯೂಸ್ ಮಾಡ್ಕೊಡಕ್ಕೆ ಬರ್ತದೆ. ಇವಾಗ ಎಷ್ಟೋ ಸರಿ ಈ ಎಣ್ಣೆ ಹೊಡಿಯೋದಾಯ್ತು, ಸಾಲ ಮಾಡೋದಾಯ್ತು, ಇಸ್ಪೀಟ್ ಆಡೋದಾಯ್ತು, ಮತ್ತೆ ಬೇಕಾದಷ್ಟು ಇವೆಲ್ಲನ ದೊಡ್ಡ ಪ್ರಾಬ್ಲಮ್ಸ್ಗಳು ಉಂಟು ಮಾಡ್ತಾ ಇರ್ತವೆ. ಪಾಯಿಂಟ್ ಮೂರು, ನೀವು ದಟ್ ಕಮ್ಯುನಿಕೇಶನ್ ಅಂತ ಹೇಳಿದ್ರಲ್ಲ, ನಮ್ಗೇನು ಅನ್ಸುತ್ತೆ ಅದನ್ನ ಹೇಳಬೇಕು, ನಮ್ಗೇನು ಅನ್ಸುತ್ತೆ ಅದನ್ನ ಸರಿ ಮಾಡ್ಕೊಳ್ಬೇಕು, ಅವಳ ವಿಚಾರಕ್ಕೂ ಸಂಬಂಧ ಕೊಡಬೇಕು, ಇದು ಕೊಡಬೇಕು. ಬಟ್ ಎಷ್ಟೋ ಸಾರಿ ಎಲ್ಲಾ ವಿಚಾರವನ್ನು ನಾನು ಇದ್ದಂಗೆ ಇದ್ದಂಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಪ್ರಾಬ್ಲಮ್ಸ್ ಕೊಡೋರು ತುಂಬಾ ಜನ ಇದ್ದಾರೆ. ಸಿ, ಒಂದು ನೀವು ಸ್ವಲ್ಪ ಜನ ಹೆಂಗಸರು ಆಯ್ತು, ಸ್ವಲ್ಪ ಜನ ಗಂಡಸರು ಮಾತಾಡೋದು, ನನ್ಗೆ ಯಾರು ಸುಳ್ಳು ಹೇಳಿದ್ರೆ ಆಗೋದಿಲ್ಲ, ಅಥವಾ ನನ್ನ ಮನ್ಸಿಗೆ ಏನ್ ಬರ್ತಾ ನಾನು ಅನ್ಬಿಡೋಳೇನೆ ಅಂತಾರೆ. ಸಿ, ಮನ್ಸಿಗೆಲ್ಲ ಅನ್ಸಿದ್ದೆಲ್ಲ ನಾನು ಅನ್ಬಿಡೋಕೆ ಬರಲ್ಲ, ನಿನ್ ಮುಖ ಚೆನ್ನಾಗಿಲ್ಲ ಅಂತ ಗಂಡಂಗಂದ್ರೆ ಅವ್ನಿಗೆ ಕೋಪ ಬಂದೇ ಬರ್ತದೆ. ಹೇಳಿದ್ದು ಓ, ನಿನ್ ಮುಖ ಚೊಟ್ಟ ಇದ್ರು ಸಹ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದ್ರೆ ಸಾಕು, ಸಿ ಹೇಳೋ ಮಾತನೇ ಒಂದ್ ಸ್ವಲ್ಪ ಬೇರೆ ಸ್ಟೈಲಲ್ಲಿ ಹೇಳಕ್ ಬರ್ತದೆ. ಸೊ ಅಪ್ಸೆಟ್ ಆಗ್ದಂಗೆ, ಬೇಜಾರಾಗ್ದಂಗೆ ಯಾವ ತರ ಹೇಳ್ಬೇಕು ನಿಭಾಯಿಸ್ಬೇಕಾಗತ್ತೆ. ನಾಲ್ಕನೇದು, ಇವೆಲ್ಲ ಸಿ, ಫಾರ್ ಎಕ್ಸಾಂಪಲ್ ನಾವು ಎಷ್ಟೋ ಸಾರಿ ಬರ್ಡೇ ಅಂತೀವಿ, ಆನಿವರ್ಸರೀಸ್ ಅಂತೀವಿ, ಅಥವಾ ಇವು ಇಂಥವೆಲ್ಲ ಬೇಕಾದಷ್ಟು ಡಿಫ್ರೆನ್ಸ್ಗಳು ಮಾಡ್ತದೆ. ಮೇ ಬಿ ಸಮಟೈಮ್ಸ್ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬರೋದ್ರಿಂದ ಹಿಡಿದು ಇವೆಲ್ಲ ಒಂದು ಟೂರ್ ಹೋಗಿ ಬಂದ್ರು, ಅಥವಾ ಇಬ್ಬರ ಸಂತೋಷವನ್ನ ವೃದ್ಧಿ ಮಾಡೋದಕ್ಕೆ ಏನೇನು ಅವಕಾಶಗಳಿದೆ ಅಂತ ಬಿಟ್ಟು ಕೂತು ಒಂದು ಸ್ವಲ್ಪ ನಿಧಾನ ಯೋಚನೆ ಮಾಡಿ ಅದನ್ನ ಕಾಪಾಡ್ಕೊಳ್ಬೇಕಾಗತ್ತೆ. ನಾಲ್ಕನೇದು, ಇದು ಕೊನೆ, ಇದು ಮತ್ತೊಂದು ವಿಚಾರ ಅಂದ್ರೆ ಈ ಲೈಂಗಿಕತೆ ಇದ್ದವೆಲ್ಲ ತುಂಬಾ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಸಿ, ಮದುವೆ ತನಕ ತುಂಬಾ ಇಂಟ್ರೆಸ್ಟ್, ತುಂಬಾ ಸರಿ ಒಂದ್ ಮಗು ಆದ್ಮೇಲೆ ಇನ್ನೇನ್ ಮತ್ತೇನ್ ಬಿಡು ಅನ್ನೋದಂತೆ, ಅಥವಾ ಇವ ಮುಟ್ ನಿಂತ್ಕೊಂಡ್ಬಿಡ್ತು ಮತ್ತೇನೇನ್ ಬಿಡು. ಸಿ, ಇಂಥವೆಲ್ಲ ಏನಾಗ್ತದೆ ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ ಅವ್ನು ಬೇರೆ ದಾರಿ ಕಂಡ್ಕೊಳ್ಳೋದು, ಅಥವಾ ಒಂದಿಲ್ಲ ಒಂದು ಸಿ ಮಿಸ್ಟೇಕ್ಸ್ಗಳು ಆಗೋದು ಅಲ್ಲಿ ನಾನೇ. ಸೊ, ಇದಕ್ಕೆ ಇಂಥವಕ್ಕೆಲ್ಲ ಆಸ್ಪತ್ರೆ ಇಲ್ದಂಗೆ ಒಂದು ಸ್ವಲ್ಪ ನೋಡ್ಕೊಳ್ಳೋದು ಇಂಪಾರ್ಟೆಂಟ್. ಒಟ್ಟಿನಲ್ಲಿ ಹೇಳೋದಾದ್ರೆ ಒಬ್ರಿಗೊಬ್ರು ಮರ್ಯಾದೆ ಕೊಟ್ಟು ರೆಸ್ಪೆಕ್ಟ್ ಕೊಟ್ಟು ಅವರ ವ್ಯಕ್ತಿತ್ವಕ್ಕೆ ನಾವು ಮನ್ನಣೆ ಕೊಡೋದಾದ್ರೆ ಸಾಮಾನ್ಯವಾಗಿ ಪ್ರಾಬ್ಲಮ್ಸ್ಗಳು ತುಂಬ ಕಡಿಮೆ. ಪ್ರಾಬ್ಲಮ್ಸ್ಗಳು ಬರಲ್ಲ ಅಂತಲೇ ಅಲ್ಲ, ಬಂದೇ ಬರ್ತವೆ. ಬಂದಿದ್ದನ್ನು ನಿಭಾಯಿಸೋದಕ್ಕೆ ಬೇರೆ ಬೇರೆ ದಾರಿಗಳಿರ್ತದೆ, ಸರಿಯಾದ ಸೂಕ್ತವಾದ ದಾರಿಗಳಿರ್ತದೆ. ಫ್ರೆಂಡ್ಸ್ ಆಗ್ಬೋದು, ತಂದೆ ತಾಯಿಗಳಾಗ್ಬೋದು, ಅತ್ತೆ ಮಾವ ಆಗ್ಬೋದು, ಅಥವಾ ವೈದ್ಯರಾಗ್ಬೋದು, ಯಾವ್ದು ಅವಕಾಶತೆ ಬೀಳ್ತಾ ಅವಾಗ ಒಂದು ಸ್ವಲ್ಪ ಅದನ್ನ ಹೆಲ್ಪ್ ತಗೋಬೇಕಾಗುತ್ತೆ. ತುಂಬಾ ಸರಿ ಇವರೇ ಫೈಟಿಂಗ್ ಮಾಡ್ಕೊಂಡು ಇವರೇ ಎಕ್ಸ್ಟ್ರೀಮ್ ಲೆವೆಲ್ಗಳು ಹೊರಡ್ಬಿಡ್ತಾರೆ. ಎಷ್ಟೋ ಸಾರಿ ಡಾಕ್ಟ್ರಿಗೆ ಕಾಣೋದಕ್ಕಿಂತ ಜಾಸ್ತಿ ಲಾಯರ್ಗಳಿಗೆ ಕಾಣಕ್ಕೆ ಹೋಗ್ತಾರೆ.
ಹಾಗಾಗಿ ಈ ನಮ್ಮ ದೇಶದಲ್ಲಿ ವಿಚ್ಛೇದನ ಪ್ರಕರಣಗಳು ಪಾಶ್ಚಾತ್ಯ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಅದು ಇತ್ತೀಚೆಗೆ ಅದು ಹೆಚ್ಚುತ್ತಾ ಇದೆ. ಈ ಎಲ್ಲಾ ಸಮಸ್ಯೆಗಳು ಉಂಟಾದ್ರೆ ಖಂಡಿತ ಒಂದು ಸಮಾಲೋಚನೆ ಬೇಕಾಗುತ್ತೆ ಅನ್ನೋಂಥದ್ದು ಡಾಕ್ಟರ್ ಅಭಿಮತ. ಡಾಕ್ಟರ್ ಕಾರ್ಯಕ್ರಮಕ್ಕೆ ಬಂದು ಬಹಳ ಚೆನ್ನಾಗಿ ನನ್ನ ಎಲ್ಲ ಪ್ರಶ್ನೆಗಳಿಗೂ ಸೂಕ್ತವಾಗಿ ಉತ್ತರವನ್ನು ಕೊಟ್ರಿ. ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಇಂದಿನ ಸುಮನ ಸುರತಿ ವಿಶೇಷ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಮಸ್ಯೆಯನ್ನ ಕುರಿತು ಚರ್ಚೆ ಮಾಡೋಣ. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ನೆಸುಕು. ವಂದನೆಗಳು.